ಎರಡೂ ವಿಧವಾಗಿರ್ತಕ್ಕಂತಹ ಅಂಶ ಇದರಲ್ಲಿ ಇರೋದರಿಂದಾಗಿ ಇದನ್ನು ಎಲ್ಲರೂ ಸ್ವೀಕಾರ ಮಾಡಬೇಕು. ವಿದುಷಃ ಸಜ್ಜನರಿಗೆ, ಅವಿದುಷಃ ಅಪಿ ಅಪಂಡಿತರಿಗೂ ಕೂಡ ಇಷ್ಟಾಗೀಹಿ ಪ್ರಿಯವಾಗಿರ್ತಕ್ಕಂತಹ ಈ ಕೃತಿಯು ಕಂಜನಂ ಯಾವ ಮನುಷ್ಯನನ್ನು ನರಂಜಯೇತ್ ಸಂತೋಷಗೊಳಿಸುವುದಿಲ್ಲ ಅಂದರೆ ಎಲ್ಲರನ್ನೂ ಸಂತೋಷಗೊಳಿಸಿಯೇ ಗೊಳಿಸುತ್ತದೆ. ಅಮರೈಹಿ ದೇವತೆಗಳಿಂದಲೂ, ಭ್ರಮರೈಶ್ಚ ದುಂಬಿಗಳಿಂದಲೂ ಅರ್ಥ್ಯಂ ಪ್ರಾರ್ಥಿತವಾದ ಕುಸುಮಂ ಪುಷ್ಪವನ್ನು ಅಸುಮಾನ್ ಪ್ರಾಣವುಳ್ಳಂತಹ ಕಹ ಯಾರು ತ್ಯಜೇತ್ ತ್ಯಾಗ ಮಾಡ್ತಾನೆ. ಹಾಗಾದರೆ ಪ್ರಾಣವುಳ್ಳ ವ್ಯಕ್ತಿ ಅಂತಂದರೆ ಇಲ್ಲಿ ಯಾವ ಜನ ಎಂಬತಕ್ಕಂಥದ್ದು, ಪುಷ್ಪ ಎಂಬತಕ್ಕಂಥ ಸ್ಥಾನದಲ್ಲಿ ಕೃತಿ ಎಂಬತಕ್ಕಂಥದ್ದಿದೆ, ದೇವತೆಗಳ ಸ್ಥಾನದಲ್ಲಿ ಪಂಡಿತರಿದ್ದಾರೆ, ದುಂಬಿಗಳ ಸ್ಥಾನದಲ್ಲಿ ಅಪಂಡಿತರಿದ್ದಾರೆ ಅಂತ ಸಾಮಾನ್ಯ ಜನರಿದ್ದಾರೆ. ಇಷ್ಟ ಗೀಹಿ ನ ಗೀಹಿ, ಗೀಹಿ ಗೀರ್ ಅಂದರೆ ಮಾತು, ಗೀಹಿ ಗಿರೋ ಗಿರಹ ಗೀ ಅಂದರೆ ಮಾತು, ಈ ಕೃತಿಯ ಮಾತು, ಈ ಕೃತಿ ಅಂತ ಅರ್ಥ. ವಾದಿರಾಜ ತೀರ್ಥ ಶ್ರೀಪಾದಂಗಳವರ ಮಾತು ಇದು, ಯಾರನ್ನು ಸಂತೋಷಗೊಳಿಸೋದಿಲ್ಲ. ವಾದಿರಾಜ ತೀರ್ಥ ಶ್ರೀಪಾದಂಗಳವರ ಈ ಕೃತಿಯ ಮಾತುಗಳು ಜನರನ್ನು ಸಂತೋಷಪಡಿಸುತ್ತೆ ಅಂತ ಅರ್ಥ. ಪಡಿಸೋದಿಲ್ಲ ಅಂತ ಅದು ಕ್ವಶನ್ ಮಾರ್ಕು, ಅಂದರೆ ಪಡಿಸುತ್ತೆ. ನಾ ಯಾಕೆ ಬರಲ್ಲ, ಬರಲ್ಲ ಅಲ್ಲ ಅದು ಕ್ವಶನ್, ಅದು ನಾ ಯಾಕೆ ಬರಲ್ಲ ಅಂದರೆ ಬರ್ತೀನಿ ಅಂತ ಅರ್ಥ. ಹಾಂ ನಾ ಹಾಂ ಹಾಂ ಗೀಹಿ ನರಂಜಯೇತ್ ಕ್ವಶನ್ ಮಾರ್ಕ್. ಹಾಂ ಅದೇ ಗೀಹಿ ಅಂದರೆ ವಾದಿರಾಜ ತೀರ್ಥ ಶ್ರೀಪಾದಂಗಳವರ ಮಾತು, ಅದು ಮಧ್ವಶಾಸ್ತ್ರದ ಪ್ರಮೇಯವನ್ನು ತಿಳಿಸ್ತಾ ಇದೆ. ಅಂದರೆ ಮಧ್ವಾಚಾರ್ಯರ ಪ್ರಮೇಯವನ್ನು ತಿಳಿಸುವಂತಹ ಯುಕ್ತಿಮಲ್ಲಿಕೆಯ ಮಾತು, ಯಾರಂತ ಅಂದರೆ ಸಂತೋಷಗೊಳಿಸೋದಿಲ್ಲ. ಹಾಗೆ ಆಚಾರ್ಯರ ಮಾತು ಕೂಡ ಯಾರನ್ನು ಸಂತೋಷಗೊಳಿಸೋದಿಲ್ಲ, ಅದು ಹೌದು. ನರಂಜಯೇತ್ ಹಾಂ ಡಬಲ್ ಇಲ್ಲ, ರಂಜಯೇತ್ ನಾ, ರಂಜಯೇತ್ ನಾ ಇದ್ದಿದ್ದು ಸಂಧಿ ಆದಾಗ ರಂಜಯೇನ್ನ ಅಂತ ಆಗುತ್ತೆ, ತಕಾರ ಇದ್ದಿದ್ದು ನಕಾರ ಆಗತ್ತೆ. ವಿದುಷಃ ವಿದ್ವಾಂಸರಿಗೆ, ಅವಿದುಷಃ ಸಾಮಾನ್ಯ ಜನರಿಗೆ ಇಷ್ಟಾಗೀಹಿ ಪ್ರಿಯವಾಗಿರ್ತಕ್ಕಂತಹ ಈ ಕೃತಿಯ ಮಾತುಗಳು ಕಂ ಜನಂ ಯಾವ ಮನುಷ್ಯನನ್ನು ನರಂಜಯೇತ್ ಸಂತೋಷಗೊಳಿಸುವುದಿಲ್ಲ, ಎಲ್ಲರನ್ನೂ ಸಂತೋಷಗೊಳಿಸುತ್ತದೆ. ಅಮರೈಹಿ ದೇವತೆಗಳಿಂದಲೂ, ಭ್ರಮರೈಶ್ಚ ದುಂಬಿಗಳಿಂದಲೂ ಅರ್ಥ್ಯಂ ಪ್ರಾರ್ಥಿತವಾದಂತಹ ಅಪೇಕ್ಷಿಸಲ್ಪಡುವಂತಹ ಕುಸುಮಂ ಪುಷ್ಪವನ್ನು ಅಸುಮಾನ್ ಪ್ರಾಣ ಇರುವಂತಹ ಕಹ ಯಾರು ತ್ಯಜೇತ್ ತ್ಯಾಗ ಮಾಡ್ತಾನೆ. ಯುಕ್ತಿಸಾಹಿತ್ಯೇನ ರಸಸಾಹಿತ್ಯೇನ ಚ ಮಾನ್ಯ ಇಯಂ ವಿದ್ಯಾ ಇತ್ಯಾಹ ಅಂತ. ಈ ವಿದ್ಯಾ ಅಂತಂದರೆ ಯುಕ್ತಿಮಲ್ಲಿಕಾ ಕೃತಿ ಇದೆಯಲ್ಲ, ಇದು ಯುಕ್ತಿಸಹಿತವಾಗಿದೆ, ಯುಕ್ತಿ ಸಾಹಿತ್ಯೇನ ಯುಕ್ತಿಯಿಂದ ಕೂಡಿದ್ದರಿಂದ. ಹಾಗೆ ರಸಸಾಹಿತ್ಯೇನ ಚ ರಸದಿಂದ ಕೂಡಿದ್ದರಿಂದಲೂ ಕೂಡ ಇದು ಮಾನ್ಯ, ಇದು ಸ್ವೀಕಾರ ಮಾಡಲಿಕ್ಕೆ ಯೋಗ್ಯವಾಗಿದೆ, ಮಾನ್ಯ ಮಾಡಲಿಕ್ಕೆ ಆಧಾರ ಮಾಡಲಿಕ್ಕೆ ಗೌರವಿಸಲಿಕ್ಕೆ ಯೋಗ್ಯವಾಗಿದೆ ಅಂತ ಈ ಶ್ಲೋಕದಿಂದ ಹೇಳ್ತಾ ಇದ್ದಾರೆ. ಯುಕ್ತಿ ಸಾಹಿತ್ಯಾದ್ ವಿದುಷಃ ರಸಸಾಹಿತ್ಯಾದ್ ಅವಿದುಷಃ ಅಪಿ ಇಷ್ಟ ಇತ್ಯರ್ಥ ಅಂತ. ಯುಕ್ತಿಸಹಿತವಾದ್ದರಿಂದ ಜ್ಞಾನಿಗಳಿಗೆ ಈ ಕೃತಿ ತುಂಬ ಇಷ್ಟ ಆಗಿದೆ, ರಸಸಹಿತವಾದ್ದರಿಂದ ಅವಿದುಷಃ ಸಾಮಾನ್ಯ ಜನರಿಗೆ ಇದು ಇಷ್ಟವಾಗಿದೆ. ಹೀಗೆ ಇಬ್ಬರಿಗೂ ಇಷ್ಟ, ಯುಕ್ತಿಸಹಿತವಾದ್ದರಿಂದ ಜ್ಞಾನಿಗಳಿಗೆ ಇಷ್ಟ, ರಸಸಹಿತವಾದ್ದರಿಂದಾಗಿ ಸಾಮಾನ್ಯ ಜನರಿಗೆ ಇಷ್ಟವಾಗಿದೆ ಅಂತ. ಕಂ ಜನಂ ನರಂಜಯೇತ್ ಅಂದ್ರೇನರ್ಥ, ಸರ್ವಮಪಿ ಜನಂ ರಂಜಯತ್ ಏವಾ, ಎಲ್ಲ ಜನರನ್ನೂ ಸಂತೋಷಗೊಳಿಸಿಯೇ ಗೊಳಿಸುತ್ತೆ. ಯಾರನ್ನು ಸಂತೋಷಗೊಳಿಸೋದಿಲ್ಲ ಅಂತಂದರೆ ಎಲ್ಲರನ್ನೂ ಸಂತೋಷಗೊಳಿಸುತ್ತೆ. ಅಸ್ಮಿನ್ನರ್ಥೇ ಅರ್ಥಾಂತರನ್ಯಾಸ, ಈ ವಿಷಯದಲ್ಲಿ ಇನ್ನೊಂದು ಅರ್ಥಾಂತರನ್ಯಾಸವನ್ನು ಹೇಳ್ತಾ ಇದ್ದಾರೆ. ಏನಂತ, ಭ್ರಮರೈಹಿ ಅಂತ. ಅವಿದ್ವಸ್ಥಾನೀಯ ಭ್ರಮರಾಹ, ಸಾಮಾನ್ಯರ ಜನರ ಸ್ಥಾನದಲ್ಲಿ ಭ್ರಮರಗಳಿದ್ದಾವೆ. ವಿದ್ವಸ್ಥಾನೀಯ ಅಮರಾಹ, ದೇವತೆಗಳ ಸ್ಥಾನದಲ್ಲಿ
ದೇವತೆಗಳ ವಿಜ್ಞಾನಿಗಳ ಸ್ಥಾನದಲ್ಲಿ ದೇವತೆಗಳಿದ್ದಾರೆ. ಕುಸುಮಸ್ಥಾನೀಯ ವಿದ್ಯ, ಪುಷ್ಪದಂತೆ ಇರತಕ್ಕಂಥದ್ದು ಈ ಕೃತಿ ಎಂಬತಕ್ಕಂಥದ್ದು ಇತಿ ಜ್ಞಾತವ್ಯಂ. ಈ ರೀತಿ ಹಾಂ ಅಲ್ಲ, ಚಂದ್ರನಂತೆ ಮುಖ ಅಂತ ಹೇಳ್ತಾರೆ, ಚಂದ್ರನಂತೆ ಮುಖ, ಇದು ಉಪಮ ಅಂತ. ಹಾಂ, ಅಲ್ಲಿ ಸ್ಪಷ್ಟವಾಗಿ ನೇರವಾಗಿ ಹೇಳಿಬಿಡ್ತೇವೆ. ಹಾಂ, ಅಲ್ಲಿ ಸಾದೃಶ್ಯವಂತೂ ಹೇಳಿಬಿಡ್ತೇವೆ ನಾವು ಶಬ್ದದಿಂದ ಹೇಳಿರ್ತೇವೆ ಅಂದ. ಇಲ್ಲಿ ಈಗ ಹಾಗಿಲ್ಲ. ಏನು ಪುಷ್ಪವು ಅದು ಭ್ರಮರರಿಂದಲೂ ದೇವತೆಗಳಿಂದಲೂ ಸ್ವೀಕಾರಾರ್ಹ ಅಂತ ಹೇಳಿದರು. ಇಲ್ಲಿ ಪುಷ್ಪವು ದುಂಬಿಯಿಂದ ದೇವತೆಗಳಿಂದ ಸ್ವೀಕಾರಾರ್ಹದು, ಮತ್ತು ಇಲ್ಲಿ ಈ ಗ್ರಂಥ ಎಂಬತಕ್ಕಂಥದ್ದು ಪಾಮರರಿಂದ ಪಂಡಿತರಿಂದ ಸ್ವೀಕಾರಾರ್ಹ ಅಂತಾರೆ. ಏನು ಸಂಬಂಧ ಅಂತಂದರೆ, ಹೇಗೆ ಪುಷ್ಪ ಎಂಬತಕ್ಕಂಥದ್ದು ದೇವತೆಗಳಿಂದ ಸ್ವೀಕಾರಾರ್ಹವಾಗಿದೆಯೋ, ಹಾಗೆ ದೇವತಾಸ್ಥಾನದಲ್ಲಿರ್ತಕ್ಕಂತಹ ಪಂಡಿತರಿಂದ ಈ ಕೃತಿ ಸ್ವೀಕಾರಾರ್ಹವಾಗಿದೆ. ಹಾಗೆ ಭ್ರಮರದಿಂದ ಪುಷ್ಪ ಸ್ವೀಕಾರಾರ್ಹವಾಗಿದೆ ಅಂತಂದರೆ, ಭ್ರಮರಸ್ಥಾನದಲ್ಲಿರ್ತಕ್ಕಂತಹ ಸಾಮಾನ್ಯ ಜೀವರಿಂದಲೂ ಕೂಡ ಇದು ಸ್ವೀಕಾರಾರ್ಹ ಮಾಡಲಿಕ್ಕೆ ಯೋಗ್ಯವಾಗಿದೆ ಅಂತ ಹೇಳ್ತಾರೆ. ಅಲ್ಲಿ ಸಾದೃಶ್ಯವನ್ನು ಹೇಳಲ್ಲ, ಅದು ಶಬ್ದ ಅಲ್ಲಿ ಹೇಳಿರ್ತಾರೆ ಚಂದ್ರನಂತೆ ಮುಖ ಅಂತ ಹೇಳಿರ್ತಾರೆ. ಹಾಂ, ಇಲ್ಲಿ ಶಬ್ದದಿಂದ ಸಾಮಾನ್ಯ ವಿಶೇಷ ಭಾವ ಹೇಳಿರ್ತಾರೆ. ಹೂವು ಸಾಮಾನ್ಯ, ಕೃತಿ ವಿಶೇಷ ಎಂದ ಸಾಮಾನ್ಯದಲ್ಲಿ ಒಂದು ವಿಷಯವನ್ನು ಹೇಳಿ ಅದನ್ನು ವಿಶೇಷದಲ್ಲಿ ಅನ್ವಯ ಮಾಡ್ತಕ್ಕಂಥದ್ದಕ್ಕೆ ಇದೊಂದು ಅಲಂಕಾರ ಅಂತ ಹೇಳ್ತಾರೆ. ದೇವತಾ ಸ್ಥಾನದಲ್ಲಿ ದೇವ ಜ್ಞಾನಿಗಳನ್ನು ಇಟ್ಕೊಳ್ಬೇಕು ಅಂತ, ಅಮರರು ಅಂತಂದರೆ ವಿದ್ವಾಂಸರು ಅಂತ ಇಟ್ಕೊಳ್ಬೇಕು. ಹಾಂ, ಅದೇ ಮಧ್ವಾಚಾರ್ಯರಿಂದ, ಮಧ್ವಾಚಾರ್ಯರ ಮಾತು ಯಾರಿಂದ ಸ್ವೀಕೃತವಾಗಿದೆ? ಜ್ಞಾನಿಗಳಾಗಿರ್ತಕ್ಕಂತಹ ಟೀಕಾಕೃತ್ಪಾದರು ಮೊದಲಾದವರಿಂದ. ದೇವತೆಗಳು ಅಂದರೆ ಟೀಕಾಕೃತ್ಪಾದರು. ಭ್ರಮರ ಅಂತಂದರೆ ದುಂಬಿ ಅಂತಲೇ ಅರ್ಥ. ಅಮರ ಅಂತಂದರೆ ದೇವತೆಗಳು ಅಂತ ಅರ್ಥ. ಅಮರ ನಿರ್ಜರ ದೇವ ಅಂತ ಕೋಶ. ಮರ ಮರಣ ಇಲ್ಲದೇ ಇರತಕ್ಕಂಥವ್ರು. ಹಾಂ, ಅದೆಲ್ಲ ಅಮರ. ಹಾಂ, ದೇವತೆ ವಿದ್ಯಾವಿದ್ಯಾ ವಿಭಾಗಜ್ಞ ಕಿಮಜ್ಞ ಪ್ರಾಜ್ಞವದ್ ಭವೇತ್ ಅಂಧಸ್ಯೇಂದೋದಯೇ ಪಾಂಧ್ಯಂ ಅಂಧಕಾರೋದಯೇಪಿ. ಇದರಲ್ಲಿ ವಿದ್ವಾಂಸರು ಸ್ವೀಕಾರ ಮಾಡ್ತಾರೆ, ಅವಿದ್ವಾಂಸರು ಸ್ವೀಕಾರ ಮಾಡ್ತಾರೆ. ವಿದ್ವಾಂಸರು ಸ್ವೀಕಾರ ಮಾಡುವಂತಹ ಯುಕ್ತಿಯೂ ಇದೆ, ಅವಿದ್ವಾಂಸರು ಸ್ವೀಕಾರ ಮಾಡತಕ್ಕಂತಹ ರಸವೂ ಇದೆ ಅಂತ ಹೇಳಿದರು. ಇದರಲ್ಲಿ ಯಾವುದನ್ನು ಸ್ವೀಕಾರ ಮಾಡಬೇಕು ಅಂತಂದರೆ, ಆಗ ವಿದ್ವಾಂಸರು ಸ್ವೀಕಾರ ಮಾಡತಕ್ಕಂತಹ ಏನು ರಸ ಇದೆಯಲ್ಲ, ಯುಕ್ತಿ ಇದೆಯಲ್ಲ, ವಿದ್ವಾಂಸರು ಸ್ವೀಕಾರ ಮಾಡತಕ್ಕಂಥ ಯುಕ್ತಿ, ಆದ್ದರಿಂದ ಈ ಗ್ರಂಥಕ್ಕೆ ಮಹತ್ವ ಎಂಬತಕ್ಕಂಥದ್ದು ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ, ವಿದ್ವಾಂಸರು ಮಾನ್ಯರಾಗಿದ್ದಾರೆ, ಮಾನ್ಯರಾಗಿರ್ತಕ್ಕಂತಹ ವಿದ್ವಾಂಸರಿಂದ ಸ್ವೀಕಾರ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ಯುಕ್ತಿ. ಆದ್ದರಿಂದ ಈ ಗ್ರಂಥಕ್ಕೆ ಯುಕ್ತಿಯಿಂದ ಕೂಡಿದೆ ಎಂಬ ಅಂಶದಿಂದ ಮಹತ್ವ ಎಂಬತಕ್ಕಂಥದ್ದು. ಯುಕ್ತಿಯಿಂದ ಕೂಡಿದೆ ಅನ್ನೋದರಿಂದ ಮಹತ್ವ ಯಾಕೆ ಅಂತಂದರೆ, ಯುಕ್ತಿಯನ್ನು ವಿದ್ವಾಂಸರು ಸ್ವೀಕಾರ ಮಾಡ್ತಾರೆ, ವಿದ್ವಾಂಸರು ಜಗತ್ತಿನಲ್ಲಿ ಮಾನ್ಯರಾಗಿದ್ದಾರೆ. ಅಂದರೆ ಜಗನ್ಮಾನ್ಯರಾಗಿರ್ತಕ್ಕಂಥ ವಿದ್ವಾಂಸರು ಯುಕ್ತಿಯನ್ನು ಸ್ವೀಕಾರ ಮಾಡೋದರಿಂದ, ಈ ಗ್ರಂಥದಲ್ಲಿ ಯುಕ್ತಿ ಇರೋದರಿಂದ ಈ ಗ್ರಂಥಕ್ಕೆ ಉತ್ತಮತ್ವ ಇದೆ ಅಂತ ಅರ್ಥ. ರಸ ಇರಬಹುದು, ಆದರೆ ರಸ ಸ್ವೀಕಾರ ಮಾಡೋರು ಯಾರು? ಸಾಮಾನ್ಯ ಜನರು. ಸಾಮಾನ್ಯರು ಜನರು ಜಗನ್ಮಾನ್ಯರಲ್ಲ. ಅಂದರೆ ಜಗನ್ಮಾನ್ಯರಾದಂತಹ ವ್ಯಕ್ತಿಗಳಲ್ಲ ಸಾಮಾನ್ಯರು. ಅದರಿಂದ ಅವರಿಂದ ಸ್ವೀಕಾರ ಮಾಡ್ತಕ್ಕಂಥದ್ದು ರಸ. ರಸ ಇದೆ ಎಂದ ಮಾತ್ರಕ್ಕೆ ಈ ಗ್ರಂಥಕ್ಕೆ ಮಹತ್ವ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂಧಸ್ಯೇಂದೂದಯೇ ಪಾಂಧ್ಯಂ ಅಂಧಕಾರೋದಯೇಪಿ ಹಿ ಅಂತ ಅದಕ್ಕೆ ಹೇಳ್ತಾರೆ. ಇದರಲ್ಲಿ ವಿದ್ಯೆ ಅವಿದ್ಯ ಇದರ ವಿಭಾಗವನ್ನು ತಿಳಿದಿರತಕ್ಕಂಥವರು ಯಾರು? ಜ್ಞಾನಿಗಳು. ಅಂದ ಯಾರಿಗೆ ಜ್ಞಾನ ಮತ್ತು ಅಜ್ಞಾನ ಇವುಗಳ ವ್ಯತ್ಯಾಸ ಎಂಬತಕ್ಕಂಥದ್ದು ತಿಳಿದಿದೆಯೋ ಅಂಥವನು ಲೋಕದಲ್ಲಿ ಮಾನ್ಯನಾಗ್ತಾನೆ.
ಅಜ್ಞ ಪ್ರಾಜ್ಞವದ್ ಭವೇತ್ ಕಿಂ? ಜ್ಞಾನ ಅಜ್ಞಾನಗಳ ವ್ಯತ್ಯಾಸವನ್ನು ತಿಳಿದೇ ಇರತಕ್ಕಂಥವನು ಲೋಕದಲ್ಲಿ ಏನಾದರೂ ಅವನು ಜ್ಞಾನಿಗಳಂತೆ ಮನ್ನಣೆಗೆ ಪಾತ್ರ ಆಗ್ತಾನೇನೋ? ಆಗೋದಿಲ್ಲ. ಹಾಗಾದರೆ ಮನ್ನಣೆಗೆ ಪಾತ್ರ ಆಗೋನು ಯಾರು? ಯಾವುದು ಜ್ಞಾನ, ಯಾವುದು ಅಜ್ಞಾನ, ಯಾವುದು ಸರಿ, ಯಾವುದು ತಪ್ಪು ಎಂಬತಕ್ಕಂಥದ್ದನ್ನು ತಿಳಿದಿರ್ತಕ್ಕಂಥ ವ್ಯಕ್ತಿಯೇ ಅವನು ಮಾನ್ಯನಾಗ್ತಾನೆ. ಅಜ್ಞ ಮಾನ್ಯನ ಆಗೋದಿಲ್ಲ. ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ. ಲೋಕದಲ್ಲಿ ಕುರುಡ ಇದ್ದಾನೆ. ಆ ಕುರುಡನಿಗೆ ಏನು ಕತ್ತಲೆಯಾಗಿರಲಿ ಚಂದ್ರೋದಯ ಆಗಿರಲಿ ಎಲ್ಲ ಕಾಲದಲ್ಲಿಯೂ ಕೂಡ ಅವನಿಗೆ ಒಂದೇ ರೀತಿ. ಅವನ ಕುರುಡ ಎಂಬತಕ್ಕಂಥದ್ದು ಇದೆಯಲ್ಲ, ಕುರುಡುತನ ಇದೆಯಲ್ಲ, ಅದರಲ್ಲಿ ಏನು ಬದಲಾವಣೆ ಇಲ್ಲ. ಚಂದ್ರ ಉದಯಿಸಿದಾಗಲೂ ಕೂಡ ವಸ್ತು ಕಾಣಲ್ಲ, ಸೂರ್ಯ ಉದಯಿಸಿದಾಗಲೂ ಕಾಣಲ್ಲ, ಸೂರ್ಯನೂ ಇಲ್ಲ ಚಂದ್ರನೂ ಇಲ್ಲ ಅಮಾವಾಸ್ಯ ರಾತ್ರಿ ಆವಾಗೂ ಕೂಡ ಕಾಣಲ್ಲ. ಹಾಗಾದರೆ ಆ ಅಂಧನಾಗಿರ್ತಕ್ಕಂಥವನಿಗೆ ಚಂದ್ರೋದಯ ಆಗಲಿ ಕತ್ತಲೆ ಇರಲಿ ಅವನಿಗೆ ಯಾವತ್ತೂ ಕೂಡ ಒಂದೇ ರೀತಿ. ಹಾಗೆ ಅಜ್ಞ ಇದ್ದಾನಲ್ಲ ಅವನಿಗೆ ಈ ಗ್ರಂಥಗಳಲ್ಲಿ ಮಹತ್ವ ಇರಲಿ ಅಥವಾ ಮಹತ್ವ ಇಲ್ಲದೇ ಇರಲಿ ಏನೂ ತಿಳಿಯಲ್ಲ. ಅವನು ಕುರುಡನಂತೆ. ಕುರುಡನಿಗೆ ನಾವೇನಾದರೂ 1000 watts ಲೈಟ್ ಹಾಕಿದ ಮಾತ್ರಕ್ಕೆ ವಸ್ತು ಕಾಣಿಸುತ್ತಾ? ಅಂದರೆ ವಸ್ತು ಕಾಣುವಂತಹ ಶಕ್ತಿಯೇ ಇಲ್ಲ. ಎಷ್ಟೇ ದೊಡ್ಡ ಬೆಳಕಿದ್ರೂ ಕೂಡ ಅವನಿಗೆ ವಸ್ತು ಎಂಬತಕ್ಕಂಥದ್ದು ಕಾಣುವುದಿಲ್ಲ. ಹಾಗೆ ಅಜ್ಞಾನ ಇದ್ದಾನಲ್ಲ ಅವನಿಗೆ ವ್ಯತ್ಯಾಸವೇ ಕಾಣಿಸಲ್ಲ. ಜ್ಞಾನ ಯಾವುದು ಅಜ್ಞಾನ ಯಾವುದು ಎಂಬತಕ್ಕಂತಹ ವ್ಯತ್ಯಾಸ ಕಾಣೋದಿಲ್ಲ. ಅವನು ಯಾವ ರೀತಿ? ಕುರುಡನಂತೆ ಅಂತ. ಹಾಗಾದರೆ ನಾವೇನು ಮಾಡಬೇಕು? ಕುರುಡನಿಗೆ ವ್ಯತ್ಯಾಸ ಗೊತ್ತಾಗಲ್ಲ ಅಂತಂದರೆ ಕುರುಡ ಕಂಡದಕ್ಕೆ ಮಹತ್ವ ಕೊಡ್ತೇವಾ? ಇಲ್ಲ. ಅವನು ಕಲ್ಲನ್ನು ಬೇಕಾದರೆ ಏನು ಹೇಳ್ಬೋದು? ಒಳ್ಳೆ ಶ್ರೇಷ್ಠವಾದ ಮಣಿ ಅಂತ ಹೇಳ್ಬೋದು. ಕುರುಡ ಹೇಳಿದಾನೆ ಅಂಥೇಳಿ ಅದಕ್ಕೇನಾದರೂ ಮಹತ್ವ ಕೊಡ್ತೀವಾ? ಇಲ್ಲ. ಹಾಗಾದರೆ ಯಾರು ಬೆಳಕಿನಲ್ಲಿ ನೋಡಿ ಇದು ಪರೀಕ್ಷೆ ಮಾಡಿ ಇದು ಉತ್ತಮವಾದ ಮಣಿ ಅಂತ ಹೇಳ್ತಾನೆ ಅಂತಂದರೆ ಅದಕ್ಕೆ ಮಹತ್ವವನ್ನು ಕೊಡ್ತೇವೆ. ಹಾಗಾದರೆ ಇದು ಯಾರಿಗೆ ಗೊತ್ತಾಗುತ್ತೆ? ಜ್ಞಾನ ಇರುವವನಿಗೆ. ಅಂದ ಕಣ್ಣು ಇಲ್ಲದೆ ಇರತಕ್ಕಂಥವನಿಗೆ ಜ್ಞಾನ ಇಲ್ಲ, ಅದಕ್ಕೆ ಮಹತ್ವ ಇಲ್ಲ. ಕಣ್ಣಿದ್ದವನಿಗೆ ಕಣ್ಣಿದೆ ಅಂತಲ್ಲ, ಜ್ಞಾನ ಇರಬೇಕು, ಆವಾಗ ಅದಕ್ಕೆ ಮಹತ್ವವನ್ನು ನಾವು ಕೊಡ್ತೇವೆ. ಹಾಗೆ ವಿದ್ವಾಂಸರು ಅವಿದ್ವಾಂಸರು ಅಂತಂದರೆ ವಿದ್ವಾಂಸರು ಅವರು ತಿಳಿದವರು. ಹಾಗಾದರೆ ಆ ವಿದ್ವಾಂಸರು ಯಾವುದನ್ನು ಸ್ವೀಕಾರ ಮಾಡಿದ್ದಾರೋ ಅದಕ್ಕೆ ಮಹತ್ವವನ್ನು ಕೊಡಬೇಕು. ಅಜ್ಞಾನಿ ಇದ್ದಾನಲ್ಲ, ಅಜ್ಞಾನಿ ಅವನು ಕುರುಡನಂತೆ. ಹಾಗಾದರೆ ಅಜ್ಞಾನಿಯಾಗಿರ್ತಕ್ಕಂಥ ವ್ಯಕ್ತಿ ಏನು ಸ್ವೀಕಾರ ಮಾಡಿದ್ದಾನೋ ಅದಕ್ಕೆ ಮಹತ್ವ ಕೊಡಲಿಕ್ಕಾಗೋದಿಲ್ಲ. ಆದ್ದರಿಂದ ಯುಕ್ತಿಯುಕ್ತತ್ವೇನ ಈ ಗ್ರಂಥಕ್ಕೆ ಮಹತ್ವ ಇದೆ, ರಸಯುಕ್ತತ್ವೇನ ಇದಕ್ಕೆ ಮಹತ್ವ ಎಂಬತಕ್ಕಂಥದ್ದು ಇಲ್ಲ. ರಸ ಅದು ಕಂಡದ್ದು ಯಾರಿಗೆ? ಯುಕ್ತಿಜ್ಞಾನ ಇಲ್ಲದೇ ಇರತಕ್ಕಂಥ ಅಜ್ಞಾನಿಗೆ. ಅಂದರೆ ಅಜ್ಞಾನಿಗೆ ಕಂಡಿರತಕ್ಕಂಥದ್ದು ಕುರುಡನಿಗೆ ಕಂಡಂತೆ, ಅದರಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಅಂದರೆ ಅವನು ಅಜ್ಞಾನಿಯಾಗಿರ್ತಕ್ಕಂಥವನು ರಸಕ್ಕೂ ಯುಕ್ತಿಕ್ಕೂ ಏನು ವ್ಯತ್ಯಾಸವನ್ನೇ ತಿಳಿಯೋದಿಲ್ಲ, ಕುರುಡನಂತೆ. ಆದರೆ ಜ್ಞಾನಿಯಾಗಿರ್ತಕ್ಕಂಥವರು ಅವರು ಈ ಗ್ರಂಥದ ಯುಕ್ತಿಯನ್ನು ತಿಳಿದಿದ್ದಾರೆ. ಅದರಿಂದಾಗಿ ಬೆಳಕಿನಲ್ಲಿರ್ತಕ್ಕಂಥ ವ್ಯಕ್ತಿ ವಸ್ತುವಿನ ಮಹತ್ವವನ್ನು ತಿಳಿದ ಹಾಗೆ ಇವರು ತಿಳಿದಿದ್ದಾರೆ. ಆದ್ದರಿಂದ ಜ್ಞಾನಿಗಳು ಯಾವುದನ್ನು ತಿಳಿದಿದ್ದಾರೋ ಯಾವುದಕ್ಕೆ ಮಹತ್ವವನ್ನು ಕೊಡ್ತಾರೋ ಆ ಅಂಶ ಈ ಕೃತಿಯಲ್ಲಿರೋದ್ರಿಂದಾಗಿ ಈ ಕೃತಿಗೆ ಮಹತ್ವ ಎಂಬತಕ್ಕಂಥದ್ದು ಬಂದಿದೆ. ಈ ಗ್ರಂಥಕ್ಕೆ ಅಷ್ಟು ಮಹತ್ವ ಇದೆ ಆಚಾರ್ಯ ಸಿದ್ಧಾಂತಕ್ಕೆ. ಅಂದರೆ ಇದು ಅವರು ಎಲ್ಲವನ್ನು ಹೇಳ್ತಕ್ಕಂಥದ್ದು ಯುಕ್ತಿಯಿಂದ. ಇದು ಒಂದು ಯುಕ್ತಿ. ಯಾವುದು? ಕುರುಡ ಅವನಿಗೆ ಕತ್ತಲೆ ಇರಲಿ ಬೆಳಕಿರಲಿ ಕಾಣಲ್ಲ, ಹಾಂ ಅಲ್ವಾ? ಕುರುಡನಿಗೆ ಕಾಣಲ್ಲ ಅನ್ನೋದು ಯುಕ್ತಿ. ಹಾಗೆ ಅಜ್ಞರಿಗೆ ಅವರಿಗೆ ಕಾಣಲ್ಲ. ಮತ್ತು ಯಾರಿಗೆ ಕಾಣುತ್ತೆ? ಜ್ಞಾನಿಗಳಿಗೆ. ಕಣ್ಣಿದ್ದವರಿಗೆ ಕಾಣೋದು, ಜ್ಞಾನಿಗಳಿಗೆ ಕಾಣೋದು ಅಂತ. ಕಣ್ಣಿದ್ದವರಿಗೂ ಕೂಡ ಪೊರೆ ಇದೆ ಅಂತಂದರೆ ಕಾಣಲ್ಲ. ಹಾಗೆ ಕಣ್ಣಿದ್ದವರು ವಿಜ್ಞಾನಿಗಳಿಗೂ ಕೂಡ ಮಾತ್ಸರ್ಯ ಇದೆ ಅಂದರೆ ಕಾಣಲ್ಲ. ಹೀಗೆ ಅಂದರೆ ಇದೆಲ್ಲ ಯುಕ್ತಿ ಅಂತ. ಎಷ್ಟು ಇದು ವಾದಿರಾಜರ ಮಹತ್ವ. ಅದು ಅಜ್ಞ ಅಜ್ಞಾನಿಯಾದವನು ಪ್ರಾಜ್ಞವತ್ ವಿದ್ವಾಂಸನಂತೆ
ವಿದ್ಯಾ ಅವಿದ್ಯೆಯು, ವಿದ್ಯಾ ವಿದ್ಯೆಯು, ಅವಿದ್ಯಾ ಅವಿದ್ಯೆಯು ಅಂದರೆ ಒಳ್ಳೆಯ ಶಾಸ್ತ್ರ ಮತ್ತು ದುಷ್ಟಶಾಸ್ತ್ರ ಇವುಗಳ ವಿಭಾಗಜ್ಞ, ವಿಭಾಗ್ಞ ವಿಭಾಗವನ್ನು ತಿಳಿದವನು ಭವೇತ್ ಕಿಂ ಆಗ್ತಾನೇನು? ಅಜ್ಞಾನಿಯಾದವನು ವಿದ್ವಾಂಸನಂತೆ ಒಳ್ಳೆಯ ಶಾಸ್ತ್ರ ಕೆಟ್ಟ ಶಾಸ್ತ್ರ ಇವುಗಳ ವಿಭಾಗವನ್ನು ತಿಳಿದವನಾಗ್ತಾನೇನು? ಆಗೋದಿಲ್ಲ. ಅದಕ್ಕೆ ಉದಾಹರಣೆ, ಅಂಧಸ್ಯ ಕುರುಡನಿಗೆ ಇಂದೂದಯೇಪಿ ಚಂದ್ರೋದಯ ಆದಾಗಲೂ, ಆಂಧ್ಯಂ ಕುರುಡತನವು ಅಂಧಕಾರ ಉದಯೇಪಿ ಕತ್ತಲಾದಾಗಲೂ ಕೂಡ ಆಂಧ್ಯಮೀ ಕುರುಡತನವೇ ಇರುತ್ತದೆ ಅಂತ. ಹಾಗೆ ಅಜ್ಞಾನಿಗೆ ಸದ್ವಿದ್ಯೆಯು ಅದು ಒಳ್ಳೆ ವಿದ್ಯೆ ಅಂತ ಗೊತ್ತಾಗಲ್ಲ, ಅಥವಾ ಅಸದ್ವಿದ್ಯೆಯು ಅಸದ್ವಿದ್ಯೆ ಅಂತ ಗೊತ್ತಾಗೋದಿಲ್ಲ. ಅದರಿಂದಾಗಿ ಅಜ್ಞರಿಗೆ ಮಹತ್ವ ಎಂಬತಕ್ಕಂಥದ್ದು ಇಲ್ಲ. ಅಜ್ಞರು ಸ್ವೀಕಾರ ಮಾಡ್ತಕ್ಕಂಥದ್ದು ರಸ, ಅದರಿಂದ ಅದಕ್ಕೆ ಮಹತ್ವ ಇಲ್ಲ. ಜ್ಞಾನಿಗಳು ಸ್ವೀಕಾರ ಮಾಡ್ತಕ್ಕಂಥದ್ದು ಯುಕ್ತಿ, ಆ ಯುಕ್ತಿಯುಕ್ತವಾದ್ದರಿಂದ ಈ ಗ್ರಂಥಕ್ಕೆ ಮಹತ್ವ. ಕುರುಡ, ಕುರುಡುತನವುಳ್ಳವನು ಕುರುಡ. ಹಾಂ ಹೌದು, ಹಾಂ. ಅಂಧಸ್ಯ ಭಾವ ಅಂಧ್ಯಂ. ಹಾಂ, ಯಾವ ಶಾಸ್ತ್ರ? ತರ್ಕಶಾಸ್ತ್ರನಾ? ಕೆಟ್ಟ ಶಾಸ್ತ್ರ ಅಂತನಾ? ಕೆಟ್ಟ ಶಾಸ್ತ್ರ ಅಂತಂದರೆ ಶಿವನನ್ನು ಸರ್ವೋತ್ತಮ ಅಂತ ಹೇಳೋದು, ದೇವರೇ ಇಲ್ಲ ಅಂತ ಹೇಳೋದು, ಆತ್ಮನೇ ಇಲ್ಲ ಅಂತ ಹೇಳೋದು, ಇದೆಲ್ಲ ಶಾಸ್ತ್ರದಲ್ಲಿದೆ, ಇದೆಲ್ಲ ಕೆಟ್ಟ ಶಾಸ್ತ್ರ. ದೇವರೇ ಇಲ್ಲ, ದೇಹವೇ ಜೀವ ಅಂತ, ದೇಹವೇ ಜೀವವ, ಹಾಂ, ಇದೆಲ್ಲ ಹೇಳ್ತಕ್ಕಂಥದ್ದು ಇದೆ. ಹೆಸರ ಅದಕ್ಕೆ, ಅದು ಕೂಡ ಒಂದು ವಿಷಯವನ್ನು ತಿಳಿಸ್ಕೊಡುತ್ತಲ್ಲ, ವಿಷಯವನ್ನು ತಿಳಿಸ್ಕೊಡುತ್ತಲ್ಲ, ಅದಕ್ಕೆ ಶಾಸ್ತ್ರ ಅಂತ ಹೇಳ್ತಾರೆ. ಈಗ ನಾವು ಹೇಳ್ತೇವೆ, ಪರಮಾತ್ಮನಿಗೆ ಶರೀರ ಇದೆ ಅಂತ. ಪರಮಾತ್ಮನಿಗೆ ಶರೀರ ಇದೆ ಅಂತಂದರೆ ಶರೀರ ಶಬ್ದದ ಅರ್ಥ ಏನು? ನೀವು ಹೇಳುವ ರೀತಿಯಲ್ಲಿ ಆ ಆಕಾರ ಅಲ್ಲ ಶರೀರ ಅನ್ನ ಶಬ್ದಕ್ಕರ್ಥ. ಸತ್ತೋಗುತ್ತೆ, ಬಿದ್ದೋಗುತ್ತೆ ಶರೀರ, ನಾಶವಾಗಿ ಹೋಗುತ್ತೆ ಅಂತ ಅರ್ಥ. ದೇವ್ರ ಶರೀರ ನಾಶ ಆಗುತ್ತಾ? ಮತ್ತು ಶರೀರ ಅಂತ ಯಾಕೆ ಹೇಳ್ತೀರಾ? ಶರೀರ ಶಬ್ದದಿಂದ ತಿಳಿದು ಬರೋದು ನಾಶ ಆಗೋದು ಅಂತ ಅರ್ಥ. ಶೀರ್ಯತೆ ಇತಿ ಶರೀರಂ, ನಮ್ದೆಲ್ಲ ಸರಿ, ಪರಮಾತ್ಮನದ ಶರೀರ ಅಂತ ಹೆಂಗಂತೀರಾ? ಅದಕ್ಕೆ ಈ ಆಕಾರ ಅದಕ್ಕಿದೆ, ಅದರಿಂದ ಅಂದರೆ ಈ ಆಕಾರ ಅದರಲ್ಲಿದೆ ಅಂತ ಅದನ್ನು ಶರೀರ ಅಂತ ಕರಿತೇವೆ. ಹಾಗೆಯೇ ಶಾಸ್ತ್ರ ಅಂದರೆ ಯಾವುದು? ಯಾವುದು ಒಳ್ಳೆಯ ವಿಷಯವನ್ನು ತಿಳಿಸುತ್ತೋ ಅದು ಶಾಸ್ತ್ರ. ಆದರೆ ಈ ಒಳ್ಳೆಯ ವಿಷಯವನ್ನು ತಿಳಿಸೋ ಶಾಸ್ತ್ರದಂತೆ ಅದಿದೆ, ಅದಕ್ಕೋಸ್ಕರ ಶಾಸ್ತ್ರ ಅಂತ ಕರೀತಾರೆ. ದೇಹ ಅಂದರೂ ಅಷ್ಟೆ, ದೇಹ ಉಪಚಯ ಬೆಳೆಯುತ್ತೆ, ಅದರಿಂದ ಉಪಚಯ ಅಂದರೆ ಬೆಳೆಯೋದು ಅಂತ ಅರ್ಥ. ಈ ದೇಹ ಬೆಳೆಯುತ್ತೆ, ಅದರಿಂದಾಗಿ ಇದನ್ನು ದೇಹ ಅಂತ ಕರೀತಾರೆ. ದಿಹ ಅಂತ ಧಾತು, ದಿಹ ಧಾತುವಿಗೆ ಉಪಚಯ ಅಂತ ಹೆಸರು. ಆ ಶಬ್ದದಿಂದ, ಆ ಧಾತುವಿಂದ ನಿಷ್ಪನ್ನವಾದದ್ದು ದೇಹ. ಇದನ್ನು ದೇಹ ಅಂತ ಯಾಕೆ ಕರೀತಾರೆ ಅಂತಂದರೆ ಬೆಳೆಯುತ್ತೆ ಅಂತ ಅರ್ಥ, ಅದರಿಂದ ದೇಹ ಅಂತ ಕರೀತಾರೆ. ಹಾಂ, ಶೀರ್ಯತೆ ಇತಿ ಶರೀರಂ, ನಾಶ ಆಗುತ್ತೆ ಅಂದರೆ ಶರೀರ ಅಂತ. ಎರಡೂ ಇದೆ ಇದರಲ್ಲಿ, ಬೆಳೆಯುತ್ತೆ ಬೆಳೆಯುತ್ತೆ ಸಾಯುತ್ತೆ. ದೇವ್ರದ್ದು ಎರಡೂ ಇಲ್ಲ, ಬೆಳೆಯೋದೂ ಇಲ್ಲ ಸಾಯೋದೂ ಇಲ್ಲ. ಅಂದರೆ ದೇಹ ಅಂತ ಕರಿತೀವಿ, ಶರೀರ ಅಂತ ಕರಿತೀವಿ, ಹೇಗೆ? ಸಾಮ್ಯ ಇರೋದ್ರಿಂದ. ಅಜ್ಞ, ಅಜ್ಞಾನಿಯಾದವನು ಪ್ರಾಜ್ಞವತ್ ವಿದ್ವಾಂಸನಂತೆ ವಿದ್ಯಾ ವಿದ್ಯಾ ವಿಭಾಗಜ್ಞ, ಒಳ್ಳೆಯ ಶಾಸ್ತ್ರ ಕೆಟ್ಟ ಶಾಸ್ತ್ರಗಳ ವಿಭಾಗವನ್ನು ತಿಳಿದವನು ಭವೇತ್ ಕಿಂ ಆಗ್ತಾನೇನು? ಆಗೋದೇ ಇಲ್ಲ. ಅಂಧಸ್ಯ ಕುರುಡನಿಗೆ ಇಂದೂದಯೇಪಿ ಚಂದ್ರ ಉದಯಿಸಿದಾಗಲೂ ಆಂಧ್ಯಂ ಕುರುಡುತನವೇ ಇರುತ್ತೆ, ಅಂಧಕಾರ ಉದಯೇಪಿ ಕತ್ತಲೆ ಉದಯಿಸಿದಾಗಲೂ ಕೂಡ ಆಂಧ್ಯಂ ಹಿ ಕುರುಡುತನವೇ ಇರುತ್ತೆ, ಏನೂ ವ್ಯತ್ಯಾಸ ಆಗೋದಿಲ್ಲ. ಅಧುನಾ ವಿದ್ವದ್ ಅವಿದ್ವತ್ ಪರಿಗ್ರಹಯೋ, ವಿದ್ವತ್ ಪರಿಗ್ರಹ ಏವ ಜ್ಯಾಯಾನ್ ವಿದುಷಃ ಏವ ಮಾನ್ಯತ್ವಾತ್ ಇತಿ ಭಾವೇನ ಆಹಾ ವಿದ್ಯ ಇತಿ. ಈಗ ವಿದ್ವತ್ ಅವಿದ್ವತ್ ಪರಿಗ್ರಹಯೋ,
ವಿದ್ವಾಂಸರು ಸ್ವೀಕಾರ ಮಾಡಿದ್ದಾರೆ, ಸಾಮಾನ್ಯ ಜನರು ಸ್ವೀಕಾರ ಮಾಡಿದ್ದಾರೆ, ಅಥವಾ ಅವಿದ್ವಾಂಸರು ಸ್ವೀಕಾರ ಮಾಡಿದ್ದಾರೆ. ಇವೆರಡರಲ್ಲಿ ವಿದ್ವತ್ ಪರಿಗ್ರಹ ಏವ ಜ್ಯಾಯಾನ್, ವಿದ್ವಾಂಸರು ಸ್ವೀಕಾರ ಮಾಡಿದ್ದಾರೆ ಎಂಬತಕ್ಕಂಥದ್ದೇ ಶ್ರೇಷ್ಠ. ಯಾಕೆ? ವಿದುಷಃ ಏವ ಮಾನ್ಯತ್ವಾತ್, ಜ್ಞಾನಿಗಳು ಮಾನ್ಯರಾಗಿದ್ದಾರೆ ಎಂಬ ಅಭಿಪ್ರಾಯದಿಂದ ಹೇಳ್ತಾ ಇದ್ದಾರೆ. ವಿದ್ಯಾ ವಿದ್ಯಾ ವಿಭಾಗ ಜ್ಞಾ ಅಂತಿದೆ, ಅದಕ್ಕೆ ವಿದ್ಯಾ ಅಂದ್ರೇನು? ಸದ್ವಿದ್ಯಾ ಅಂತರ್ಥ. ವಿಷ್ಣುವಿನ ಸರ್ವೋತ್ತಮತ್ವವನ್ನು ಗುಣಪೂರ್ಣತ್ವವನ್ನು ಹೇಳ್ತಕ್ಕಂತಹ ವಿದ್ಯಾ ಅಂತರ್ಥ. ಅವಿದ್ಯಾ ತದ್ವಿರೋಧಿನಿ ಅಂತ, ವಿದ್ಯಾಕ್ಕೆ ವಿರುದ್ಧವಾದದ್ದು ಅವಿದ್ಯಾ. ಭಗವಂತ ಜೀವರಿಗೆ ಸಮಾನ ಅಂತ ಹೇಳ್ಬೋದು, ಸರ್ವೋತ್ತಮ ಅಂತ ಹೇಳಲ್ಲ. ಅಥವಾ ಪರಮಾತ್ಮ ಜೀವ ಒಂದೇ ಅಂತ ಹೇಳ್ಬೋದು, ಅಥವಾ ಪರಮಾತ್ಮನೇ ಇಲ್ಲ ಅಂತ ಹೇಳ್ಬೋದು. ಇದೆಲ್ಲವೂ ಕೂಡ ವಿದ್ಯಾಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು, ಇದೆಲ್ಲವನ್ನು ಕೂಡ ಅವಿದ್ಯಾ ಅಂತ ಕರೀತಾರೆ. ಏತದ್ವಿಭಾಗಂ ಜಾನಾತೀತಿ ಸ ತಥೋಕ್ತಃ, ಈ ವಿಭಾಗವನ್ನು ತಿಳಿದವನು ಯಾರು ಪ್ರಾಜ್ಞ ಆಗ್ತಾನೆ. ಯಾರು ವಿದ್ವಾಂಸನೋ ಅವನಿಗೆ ಶಾಸ್ತ್ರ ಯಾವುದು ದುಶ್ಶಾಸ್ತ್ರ ಯಾವುದು ಎಂಬತಕ್ಕಂಥ ವಿಭಾಗ ಅವನಿಗೆ ತಿಳಿಯುತ್ತೆ. ಅವನಂತೆ ಈ ಅಜ್ಞ ಆಗ್ತಾನೇನು? ಅಜ್ಞ ಪ್ರಾಜ್ಞವತ್ ವಿದ್ಯಾ ವಿದ್ಯಾ ವಿಭಾಗಜ್ಞ ಭವತಿ ಕಿಂ ಇತಿ ಸಂಬಂಧ. ಅಜ್ಞನಾಗಿರ್ತಕ್ಕಂಥವನು ಜ್ಞಾನಿಯಾದವನಂತೆ ವಿದ್ಯಾ ಮತ್ತು ಅವಿದ್ಯೆಗಳ ವಿಭಾಗವನ್ನು ತಿಳಿದವನು ಆಗ್ತಾನೇನು? ಆಗೋದೇ ಇಲ್ಲ. ತತ್ರ ಅರ್ಥಾಂತರಂ ನ್ಯಸ್ಯತಿ, ಈ ವಿಷಯದಲ್ಲಿ ಅರ್ಥಾಂತರನ್ಯಾಸ ಹೇಳ್ತಾ ಇದ್ದಾರೆ ಅಂತ. ಯಥಾ ಅಂಧಸ್ಯ ಇಂದೂದಯೇಪಿ ಪದಾರ್ಥ ಅದರ್ಶನ ಲಕ್ಷಣಂ ಆಂಧ್ಯಂ, ತಥಾ ಅಂಧಕಾರೋಧಯೇಪಿ ಆಂಧ್ಯಂ ದೃಷ್ಟಂ ಹಿ. ಅಂಧ ಕುರುಡನಿಗೆ ಇಂದೂದಯೇಪಿ ಚಂದ್ರ ಉದಯಿಸಿದರೂ ಕೂಡ ಪದಾರ್ಥ ಅದರ್ಶನ ಲಕ್ಷಣ, ಪದಾರ್ಥಗಳನ್ನು ಕಾಣದೇ ಇರತಕ್ಕಂತಹ ಕುರುಡುತನ ಎಂಬತಕ್ಕಂಥದ್ದು ಇದ್ದೇ ಇದೆ. ಹಾಗೆಯೇ ಅಂಧಕಾರ ಉದಯೇಪಿ ಕತ್ತಲೆ ಇದ್ದರೂ ಕೂಡ ಅವನಿಗೆ ಪದಾರ್ಥಗಳು ಕಾಣಲ್ಲ ಎಂಬತಕ್ಕಂತಹ ಕುರುಡುತನ ಇದ್ದೇ ಇರುತ್ತೆ. ತದ್ವತ್ ಅಜ್ಞ ಸರ್ವದಾ ಅಜ್ಞ ಏವೇತಿ ಭಾವ. ಅದರಿಂದ ಹೇಗೆ ಕುರುಡ ಬೆಳಕಿದ್ರೂ ಬೆಳಕಿಲ್ಲದೇ ಇದ್ದರೂ ಕಾಣೋದಿಲ್ವೋ, ಹಾಗೆ ಅಜ್ಞಾನನು ಕೂಡ ಅಜ್ಞಾನಿಯೂ ಕೂಡ ಯಾವಾಗಲೂ ಅಜ್ಞಾನಿಯೇ. ಅವನಿಗೆ ಶಾಸ್ತ್ರ ದುಶ್ಶಾಸ್ತ್ರಗಳ ಈ ಒಂದು ವಿಭಾಗ ಕಾಣೋದೇ ಇಲ್ಲ. ಹೇಗೆ ಪದಾರ್ಥ ಕುರುಡನಿಗೆ ಕಾಣೋದಿಲ್ವೋ, ಹಾಗೆ ಈ ಅಜ್ಞಾನಿಯಾದವನಿಗೆ ಶಾಸ್ತ್ರ ದುಶ್ಶಾಸ್ತ್ರಗಳ ವ್ಯತ್ಯಾಸ ಎಂಬತಕ್ಕಂಥದ್ದು ತಿಳಿಯೋದೇ ಇಲ್ಲ. ಅಲ್ಲಿ ಪದಾರ್ಥವೇ ತಿಳಿಯಲ್ಲ, ಇಲ್ಲಿಯ ಬೇಕಾದರೆ ದುಶ್ಶಾಸ್ತ್ರ ಮತ್ತು ಸಶಾಸ್ತ್ರಗಳ ವಿಭಾಗ ಗೊತ್ತಾಗಲ್ಲ. ಇವನಿಗೆ ಕಾಣುತ್ತೆ ಶಾಸ್ತ್ರ ಅಂತ ಗೊತ್ತಾಗುತ್ತೆ, ಶಾಸ್ತ್ರ ಅಂತ ತಿಳಿತಾನೆ ಅಷ್ಟೇ ಹೊರತು ಇವನು ವಿಭಾಗವನ್ನು ತಿಳಿಯಲ್ಲ. ಅಂದ ಅವನಲ್ಲಿ ಆ ವಿಭಾಗ ತಿಳಿಬೇಕಾಗಿರ್ತಕ್ಕಂಥದ್ದು ಏನು? ಕುರುಡುತನ ಇಲ್ಲ ಅಂತ ಅರ್ಥ. ಅಲ್ಲಿ ಕುರುಡುತನ ಇಲ್ಲದೆ ಪದಾರ್ಥ ಕಾಣುತ್ತೆ, ಇಲ್ಲಿ ಕುರುಡುತನ ಇಲ್ಲ ಅಂದರೆ ಏನರ್ಥ? ಅಜ್ಞಾನ ಇಲ್ಲ ಅಂತಂದರೆ ಈ ವಿಭಾಗವನ್ನು ತಿಳಿಬೇಕು. ಅಲ್ಲಿ ಕುರುಡುತನ ಇದ್ದರೆ ಪದಾರ್ಥವೇ ಕಾಣಲ್ಲ, ಇಲ್ಲಿ ಅಜ್ಞಾನ ಇದ್ದರೆ ಅವನಿಗೆ ಶಾಸ್ತ್ರ ಯಾವುದು ದುಶ್ಶಾಸ್ತ್ರ ಯಾವುದು ಅಂತ ತಿಳಿಯಲ್ಲ. ಏನು? ಹಾಂ, ಅದರಿಂದ ಪ್ರಾಜ್ಞ ಇದ್ದಾನಲ್ಲ ಅವನು ಏನು ಯುಕ್ತಿ ಎಂಬತಕ್ಕಂಥದ್ದು ಶ್ರೇಷ್ಠ ಅಂತ ತಿಳಿದಿದ್ದಾನೆ. ಆದ್ದರಿಂದ ಈ ಗ್ರಂಥದಲ್ಲಿ ಯುಕ್ತಿ ಇದೆ, ಯುಕ್ತಿಯನ್ನು ತಿಳಿದಿರತಕ್ಕಂತಹ ಜ್ಞಾನಿಗೆ ಮನ್ನಣೆ ಇರೋದರಿಂದಾಗಿ ವಿದ್ವಾಂಸನಿಗೆ ಮನ್ನಣೆ ಯಾಕೆ? ಜ್ಞಾನಿ ಅಂತ, ಜ್ಞಾನಿ ಅಂತ ಅವನಿಗೆ ಮಹತ್ವವನ್ನು ಕೊಡ್ತಾರೆ. ಹಾಗಾದರೆ ಜ್ಞಾನ ಅಂದರೆ ಯಾವುದು? ಹಾಂ, ಅಂದರೆ ಶಾಸ್ತ್ರ ಯಾವುದು ಅಶಾಸ್ತ್ರ ಯಾವುದು ಒಂದು ವಿಭಾಗ ತಿಳಿದಿರಬೇಕು. ಶಾಸ್ತ್ರ ಅಂದರೆ ಏನಾಗಿರುತ್ತೆ? ಯುಕ್ತಿಯುಕ್ತವಾಗಿರುತ್ತೆ. ಅಂದರೆ ಯುಕ್ತಿಯುಕ್ತವಾದ ಶಾಸ್ತ್ರದ ಅಶಾಸ್ತ್ರಗಳ ವಿಭಾಗವನ್ನು ತಿಳಿದಿದ್ದಾನೆ ಅಂಥೇಳಿ ಅವನಿಗೆ ಮನ್ನಣೆ. ಹಾಗಾದರೆ ಅವನಿಗೆ ಮನ್ನಣೆ ಬಂದಿರತಕ್ಕಂಥದ್ದು ಯುಕ್ತಿಯುಕ್ತವಾದದ್ದನ್ನು ತಿಳಿತಾನೆ ಅಂತ. ಆದ್ದರಿಂದ ಯುಕ್ತಿಗೆ ಮಹತ್ವ ಎಂಬತಕ್ಕಂಥದ್ದಿದೆ, ಈ ಶಾಸ್ತ್ರ ಯುಕ್ತಿಯುಕ್ತವಾಗಿದೆ, ಆದ್ದರಿಂದ ಇದಕ್ಕೆ ಮಹತ್ವ ಇದೆ. ಅಜ್ಞಾನಿಗೆ ಅಜ್ಞಾನ ಯಾವಾಗಲೂ ಇರುತ್ತೆ. ಹೌದು, ಹೋಗ್ಬೋದು, ಅದು ಅದನ್ನು ಹೇಳ್ತಾ ಇಲ್ಲ. ಅಜ್ಞಾನಿಯಾಗಿದ್ದಾಗ ಅವನು ಅಜ್ಞಾನಿಯೇ, ಅಜ್ಞಾನಿಯಾಗಿದ್ದಾಗ
ಅವನಿಗೆ ಈ ವ್ಯತ್ಯಾಸ ಎಂಬತಕ್ಕಂಥದ್ದು ತಿಳಿಯೋದೇ ಇಲ್ಲ. ಅದನ್ನು ಹೇಳ್ತಾ ಇಲ್ಲ, ಪರ್ಮನೆಂಟ್ ಹೇಳ್ತಾ ಇಲ್ಲ. ಅಜ್ಞಾ ಕುರುಡನಾಗಿದ್ದವನಿಗೆ ಕುರುಡುತನ ಇದ್ದಾಗ ಹೇಗೆ ಕಾಣಿಸೋದಿಲ್ವೋ ಹಾಗೆ ಅಜ್ಞಾನಿಯಾಗಿವೆ ಅಜ್ಞಾನ ಇದ್ದಾಗ ಕಾಣಿಸೋದಿಲ್ಲ. ಕುರುಡನಾದವನಿಗೆ ಕುರುಡುತನ ಹೋಯ್ತು ಅಂತ ಇಟ್ಕೊಳ್ರಿ, ಈಗಿನ ಕಾಲದಲ್ಲಿ ಆಪರೇಷನ್ ಮಾಡಿಟ್ಟು ಮಾಡಿ ಕಣ್ಣಿಟ್ಟರು, ಅವಾಗ ಕಣ್ಣು ಬಂತು, ಅವಾಗ ಅವನಿಗೆ ಕಾಣಿಸುತ್ತಲ್ಲ. ಹಾಗೆ ಇಲ್ಲ, ಅದಕ್ಕೆ ಹೇಳ್ತಾ ಇರೋದು ಹಿಂದೆ ಹೇಳಿದ್ದು, ರಸ ಇದೆಯಲ್ಲ ಪುಷ್ಪದಲ್ಲಿರ್ತಕ್ಕಂತಹ ರಸ, ಪುಷ್ಪದಲ್ಲಿ ರಸ ಇದೆ ಅಂತ ಅಂದ್ಕೊಂಡು ಇಬ್ಬರು ಸ್ವೀಕಾರ ಮಾಡ್ತಾರೆ, ಯಾರು? ದೇವತೆಗಳು ಮತ್ತು ಭ್ರಮರ ಭ್ರಮರಗಳು. ಅಂದ ದೇವತೆಗಳು ಸ್ವೀಕಾರ ಮಾಡತಕ್ಕಂತಹ ಅಂಶ ಇದೆಯಲ್ಲ ಅದು ವಿದ್ವಾಂಸರು ಸ್ವೀಕಾರ ಮಾಡಿದ ಹಾಗೆ. ಆ ದೇವತೆಗಳು ಸ್ವೀಕಾರ ಮಾಡತಕ್ಕಂಥ ಅಂಶ ಅಂತಂದರೆ ವಿದ್ವಾಂಸರು ಸ್ವೀಕಾರ ಮಾಡೋ ಅಂಶ ಯಾವುದು? ಅಲ್ಲಿ ಮಾತ್ರ ಒಂದೇ ಸುಗಂಧಯುಕ್ತವಾಗಿದೆ ಅಂತ ಇಬ್ಬರು ಸ್ವೀಕಾರ ಮಾಡ್ತಾರೆ. ಇಲ್ಲಿ ಕೃತಿಯನ್ನು ಸ್ವೀಕಾರ ಮಾಡಬೇಕು ಅಂತಂದರೆ ಎರಡು ರೀತಿಯಾಗಿರ್ತಕ್ಕಂಥ ಮಹತ್ವ ಇದೆ. ಭ್ರಮರಗಳು ಸ್ವೀಕಾರ ಮಾಡತಕ್ಕಂಥದ್ದು ಅಲ್ಲಿ, ಅಜ್ಞಾನಿಗಳು ಸ್ವೀಕಾರ ಮಾಡತಕ್ಕಂಥದ್ದು ರಸ ಇದೆ ಅಂತ. ದೇವತೆಗಳು ಸ್ವೀಕಾರ ಮಾಡೋದು ಅಂದರೆ, ಜ್ಞಾನಿಗಳು ಸ್ವೀಕಾರ ಮಾಡೋದು ಅಂತಂದರೆ ಅವಾಗ ಯುಕ್ತಿಯುಕ್ತವಾಗಿದೆ ಅಂತ ಅರ್ಥ. ಅಂದರೆ ಇವು ಎರಡೂ ಇದೆ, ಈಗ ಇದರಲ್ಲಿ ಯಾವುದನ್ನು ಸ್ವೀಕಾರ ಮಾಡಬೇಕು? ಹಾಂ, ಯುಕ್ತಿಯುಕ್ತತ್ವ ಅಥ ಮಹತ್ವ, ರಸಯುಕ್ತತ್ವ ಅಥ ಅಷ್ಟು ಮಹತ್ವ ಇಲ್ಲ ಅಂತ ಅರ್ಥ. ಮಹತ್ವ ಇಲ್ಲ ಅಂತಲ್ಲ, ಯುಕ್ತಿಯುಕ್ತತ್ವೇನ ಎಷ್ಟು ಮಹತ್ವ ಇದೆಯೋ ಅಷ್ಟು ರಸಯುಕ್ತತ್ವೇನ ಮಹತ್ವ ಇಲ್ಲ ಅಂತ ಹೇಳ್ತಾರೆ. ಗೃಹೀತಮರ್ಥಂ ಯಃ ಪಶ್ಚಾತ್ ನಜಹಾತಿ ಸ ವೈ ಮಹಾನ್ ತೃಣಗ್ರಾಹೀಮ ನಿರ್ಮಾನ್ಯಃ ಪೌರ್ಣಮಾಸಿ ವಿಧುಷ್ಯಶಿ. ಯುಕ್ತಿಯಲ್ಲಿ ಆಸಕ್ತಿಯನ್ನು ಹೊಂದಿರತಕ್ಕಂತಹ ಸಾಧಕನಾದ ಜೀವ ಒಂದು ಬಾರಿ ಈ ವಿಷಯಗಳನ್ನು ತಿಳಿದರೆ ಆಮೇಲೆ ಅವನು ಮರಿಬಾರದು ಅಂತಾರೆ. ಈ ವಿಷಯಗಳನ್ನೆಲ್ಲ ತಿಳಿದಿದ್ದಾನೆ ಅಂತಂದರೆ ಅದನ್ನು ಮರೆಯಬಾರದು ಎಂಬುದಾಗಿ ಹೇಳ್ತಾ ಇದ್ದಾರೆ. ಮರೆತರೆ ಅದು ಒಂದು ರೀತಿಯಲ್ಲಿ ದೋಷ ಅಂತ ಅರ್ಥ. ಹಾಂ, ಅವನು ಮಹಾತ್ಮನಾಗಲ್ಲ. ಅದರಿಂದ ಈ ಗ್ರಂಥದಲ್ಲಿ ಹೇಳಿರ್ತಕ್ಕಂಥ ವಿಷಯ, ಹಾಂ, ಯುಕ್ತಿಯಿಂದ ಸಿದ್ಧವಾದ ವಿಷಯ, ಅದನ್ನು ಒಂದು ಬಾರಿ ಕೇಳ್ತೇವೆ ಆಮೇಲೆ ಮರೆತು ಬಿಡ್ತೇವೆ. ಇಲ್ಲಿ ಕೂತಾಗ ಸರಿ, ಅಲ್ಲಿ ಹೋದಾಗ ಮತ್ತೆ ಬೇರೆ ರಸ, ಈ ರಸ ಯುಕ್ತಿ ರಸ ಎಲ್ಲ ಇಲ್ಲ, ಆವಾಗ ರಸಂ ಪೋಡಂಗ ಅಂತ ಆ ರಸವೇ. ಹಾಂ, ಹಾಗಾದರೆ ಆ ರಸ ಬಂದಾಗ ಈ ರಸ ಮರ್ತೋಗುತ್ತೆ ಅಂತ ಆಗಬಾರ್ದು, ಅದು ಒಂದು ದೋಷ ಅಂತ ಹೇಳ್ತಾ ಇದ್ದಾರೆ. ಹಾಂ, ಬಿಡೋದು, ಬಿಡೋದು ಅಂದರೆ ಏನರ್ಥ? ಹಾಂ, ಓದಿದ್ದೆ ಅನ್ನೋದೇ ಗೊತ್ತಿಲ್ಲ, ಅಷ್ಟು ಬಿಟ್ಬಿಟ್ಟಿರೋದು, ಅಷ್ಟು ಮರ್ತೋಗಿದೆ. ಹಾಂ, ಬಿಟ್ಟಿದ್ದಾನೆ. ಅದರಿಂದ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಅದೇ ಹಿಂದೆ ಹೇಳಿದ್ವಲ್ಲ, ರತ್ನಗಳಲ್ಲಿ ಹುಲ್ಲನ್ನು ಹಿಡಿಯತಕ್ಕಂತಹ ರತ್ನ ಇದೆಯಲ್ಲ ಅದು ಶ್ರೇಷ್ಠವಾಗಿರುತ್ತೆ. ತೃಣಗ್ರಾಹಿ ಮಣಿರ್ಮಾನ್ಯ, ಹುಲ್ಲನ್ನು ಎತ್ತತಕ್ಕಂತಹ ಒಂದು ಮಣಿ ಇದೆಯಲ್ಲ ಅದು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹಾಗೇ ಪೌರ್ಣಮಾಸಿ ವಿದುಷ್ಯಶಿ, ಚಂದ್ರ ಇದ್ದಾನಲ್ಲ, ಹುಣ್ಣಿಮೆ ದಿವಸ ಇರತಕ್ಕಂತಹ ಚಂದ್ರ, ಅವನು ಯಾವತ್ತೂ ಕೂಡ ಆ ಶಶಿ ಮೊಲ ಇದೆಯಲ್ಲ ಅದನ್ನು ಬಿಡೋದಿಲ್ಲ. ಅವನು ಯಾವತ್ತೂ ಕೂಡ ಆ ತನ್ನ ಸ್ವಭಾವ ಯಾವುದು? ಶಶಾಂಕ. ಆ ಮೊಲ ಇರತಕ್ಕಂಥದ್ದು ಅವನಲ್ಲಿ, ಆ ಮೊಲದ ಚಿಹ್ನೆ ಎಂಬತಕ್ಕಂಥದ್ದಿದೆ. ಹಾಂ, ಆ ಕಪ್ಪಗ ಇದೆಯಲ್ಲ ಅದು, ಅದನ್ನು ಶಶ ಅಂತ ಹೇಳ್ತಾರೆ, ಮೊಲದ ಚಿಹ್ನೆ ಅಂತ ಹೇಳೋದದು. ಆ ಮೊಲದ ಚಿಹ್ನೆ ಎಂಬತಕ್ಕಂಥದ್ದನ್ನು ಅವನು ಪೂರ್ಣನಾಗ್ತಾನೆ, ಅಂದರೆ ಚಂದ್ರನ ಕಲೆ ತುಂಬಿ ಹೋಯಿತು. ಆದರೆ ಆ ಕಲೆಯನ್ನೇನಾದರೂ ಬಿಡ್ತಾನ ಅವನು? ಹೇಗೆ ಚಂದ್ರ ಹುಣ್ಣಿಮೆ ದಿವಸ
ಪೂರ್ಣನಾಗಿದ್ದರೂ ಕೂಡ ಅವನು ತನ್ನಲ್ಲಿ ಇರತಕ್ಕಂತಹ ಆ ಶಶವನ್ನು ಬಿಡೋದಿಲ್ವೋ, ಶಶಿಯೇ ಆಗಿದ್ದಾನೋ. ಹಾಗೆ ನಾವು ಓದಿ ತುಂಬ ದೊಡ್ಡ ಸ್ಥಾನ ಪಡೆದಿರ್ಬೋದು, ಪೂರ್ಣರಾಗಿರ್ಬೋದು, ಆಮೇಲೆ ಇದನ್ನು ಬಿಡ್ತಕ್ಕಂಥದ್ದು ಸರಿಯಲ್ಲ. ಚಂದ್ರನಿಗೆ ಮಹತ್ವ ಯಾಕೆ ಅಂತಂದರೆ ಪೂರ್ಣ ಆಗಿದ್ದಾನೆ ಅಂತ ಒಂದು ತುಂಬ ಬೆಳಕನ್ನು ಕೊಡ್ತಾ ಇದ್ದಾನೆ ಪೂರ್ಣಚಂದ್ರ. ಆದರೆ ಅವನು ತನ್ನ ಜೊತೆಯಲ್ಲಿರ್ತಕ್ಕಂತಹ ಆ ಶಶವನ್ನು ತಾನು ಎಷ್ಟೇ ಪೂರ್ಣನಾದರೂ ಕೂಡ ಅದನ್ನು ಬಿಡಲ್ಲ. ಹಾಗೆ ಯಾರು ಏನು ಮಾನ್ಯತೆಯನ್ನು ಪಡಿತಾರೆ, ತಾವು ಏನು ಓದಿದ್ದಾರೋ ಅಧ್ಯಯನ ಮಾಡಿದ್ದಾರೋ ಅದನ್ನು ಬಿಡಲಿಲ್ಲ ಅಂತಂದರೆ ಚಂದ್ರನಂತೆ ಆಗ್ತಾರೆ. ಹಾಗೆ ತೃಣಗ್ರಾಹಿ ಮಣಿಶ್ರೇಷ್ಠ, ಒಂದು ಹುಲ್ಲು, ಆ ಹುಲ್ಲನ್ನೇ ಅದು ಎತ್ತಬಹುದು, ಆದರೆ ಆ ಹುಲ್ಲನ್ನು ಎತ್ತುತ್ತಾ ಇರತಕ್ಕಂಥ ಮಣಿಗೆ ಏನಿದೆ ಶ್ರೇಷ್ಠತ್ವ ಎಂಬತಕ್ಕಂಥದ್ದಿದೆ. ಹುಲ್ಲನ್ನು ಎತ್ತಲಿಲ್ಲ ಅಂತಾದರೆ ಆ ಮಣಿಗೆ ಮಹತ್ವ ಎಂಬತಕ್ಕಂಥದ್ದಿಲ್ಲ. ಅದರಿಂದ ಗ್ರಹಣ ಮಾಡಬೇಕು, ಗ್ರಹಣ ಮಾಡೋದರಿಂದ ಅದು ಒಂದು ಮಹತ್ವ ಇದೆ. ಆಮೇಲೆ ಗ್ರಹಣ ಮಾಡಿದ ಮೇಲೆ ಬಿಡಬಾರ್ದು, ಅದರಿಂದ ಗ್ರಹಣ ಮಾಡ್ತಕ್ಕಂಥದ್ದಷ್ಟೇ ಯಾವುದು ಮಣಿ ಆಯಿತಾ, ಅದಕ್ಕೆ ಶ್ರೇಷ್ಠತ್ವ ಇದೆ. ಸ್ವಲ್ಪ ಹೊತ್ತು ಆಮೇಲೆ ಆ ಹುಲ್ಲು ಬಿದ್ದೋಗುತ್ತೆ. ಆ ಮಣಿಯಲ್ಲಿರ್ತಕ್ಕಂತಹ ಮಣಿ ಹಿಡ್ಕೊಂಡಂಥ ಹುಲ್ಲು ಅದೇನಾಗುತ್ತೆ ಆಮೇಲೆ ಬಿದ್ದು ಹೋಗುತ್ತೆ. ಹಾಗೇ ಗ್ರಹಣ ಮಾಡಬೇಕು, ಮಣಿ ಬಿಟ್ಬಿಡುವ ಹಾಗೆ ಬಿಡಬಾರ್ದು. ಕಲಂಕವೇ ಆಗಿದ್ದರೂ ಕೂಡ ಚಂದ್ರ ತನ್ನ ಆ ಜೊತೆಗಿದ್ದಾನೆ ಎಂಬುದಾಗಿ ಯಾವತ್ತೂ ಕೂಡ ಮಲವನ್ನು ಬಿಡಲ್ಲ. ಹಾಗೆ ನಾವು ಕೂಡ ಒಂದು ಬಾರಿ ವಿದ್ಯೆಯನ್ನು ಸ್ವೀಕಾರ ಮಾಡಿದ್ದೇವೆ ಅಂತಂದರೆ ಅದನ್ನು ಬಿಡಬಾರದು ಅಂತ. ಹೇಗೆ ಕಲಂಕ ಸಹಿತನಾದಂಥ ಚಂದ್ರ ಮಾನ್ಯನಾಗಿದ್ದಾನೋ ಹಾಗೆ ಅಂದರೆ ಆ ಕಲಂಕವನ್ನು ಬಿಡದೇ ಇರೋದ್ರಿಂದಾಗಿ ಅವನಿಗೆ ಮಾನ್ಯತ್ವ ಎಂಬತಕ್ಕಂಥದ್ದಿದೆಯೋ ಹಾಗೆ ನಾವು ಕೂಡ ವಿದ್ಯೆಯನ್ನು ಬಿಡಬಾರದು, ಅದನ್ನು ಸ್ವೀಕಾರ ಮಾಡಲೇಬೇಕು, ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಳೇಬೇಕು, ಮರಿಬಾರದು ಅಂತ ಅರ್ಥ. ಇಲ್ಲ ಬಿಡುತ್ತೆ, ಅಯಿಂದ ಬಿಡತಕ್ಕಂಥವನು ಯಾರಿದ್ದಾನೋ ಅವನು ಶ್ರೇಷ್ಠ ಅಲ್ಲ, ಯಾರು ಹಿಡ್ಕೋತಾನೋ ಅವನು ಶ್ರೇಷ್ಠ ಅಂತಾರೆ. ಇದರಲ್ಲಿ ಮಣಿ ಮತ್ತು ಚಂದ್ರ ಒಂದು ಬಿಡುತ್ತೆ ಒಂದು ಬಿಡಲ್ಲ, ಅದರಲ್ಲಿ ಬಿಡುವಂಥದ್ದು ಶ್ರೇಷ್ಠ ಅಲ್ಲ, ಬಿಡದೇ ಇರತಕ್ಕಂಥದ್ದು ಶ್ರೇಷ್ಠ. ಹಾಗೆ ಅರ್ಥವನ್ನು ಮರೆಯುವವನು ಅರ್ಥವನ್ನು ಮರೆಯದೇ ಇರುವವನು ಇಬ್ಬರೂ ತಿಳಿದಿದ್ದಾರೆ, ಅರ್ಥವನ್ನು ತಿಳಿದಿದ್ದಾರೆ, ಆದರೆ ತಿಳಿದವನಿಗಿಂತ ಮರೆಯದೇ ಇರತಕ್ಕಂಥವನು ಶ್ರೇಷ್ಠ, ಅವನು ಬಿಡದೇ ಇರತಕ್ಕಂಥವನು. ಅಲ್ಲಲ್ಲ ಆದರೆ ಆ ಕಲಂಕವನ್ನು ಬಿಡಲಿಲ್ಲ ಅನ್ನೋದು ಗುಣ ಅದನ್ನು. ಹಾಂ, ತಾನೇನು ಹಿಡ್ಕೊಂಡಿದ್ದಾನೋ ತಾನೇನು ಹಿಡ್ಕೊಂಡಿದ್ದಾನೋ ಅದನ್ನು ಬಿಡಲಿಲ್ಲ, ಅದು ಗುಣ. ಈ ಕಲಂಕ ಅಂತ ತಗೊಳ್ಬೇಡಿ, ಆ ಹಿಡ್ಕೊಂಡಿರ್ತಕ್ಕಂಥದ್ದನ್ನು ಬಿಡಲಿಲ್ಲ. ಹಾಂ, ಹಿಡ್ಕೊಂಡಿರ್ತಕ್ಕಂಥದ್ದನ್ನು ಬಿಡಲಿಲ್ಲ, ಬೇರೆ ಬೇರೆ ಅಂಶದಲ್ಲಿ ನೋಡಬೇಕು. ಹಾಂ, ಅಲ್ಲ ಅಲ್ಲಿ ಎರಡು ಯಾರು ಜಹಾತಿ, ಅಲ್ಲಲ್ಲ ಹೇಳ್ತೇನೆ, ನಜಹಾತಿ ಶ್ರೇಷ್ಠ ಜಹಾತಿ, ಅಲ್ಲ ಅದು ಅರ್ಥ, ಅದು ಅರ್ಥ ಲಭ್ಯ. ಅದು ಇವನೊಬ್ಬನೇ ಪಾಸು ಅಂದರೆ ನಾಲ್ಕು ಜನ ಇದ್ದರೆ ಏನರ್ಥ? ಹಾಗೆ ಯಾರು ಬಿಟ್ಟಿಲ್ವೋ ಅವನು ಶ್ರೇಷ್ಠ ಅಂದರೆ ಏನರ್ಥ? ಹಾಂ ಹೌದಾನೆ. ಹಾಗೆ ತೃಣಗ್ರಾಹಿ ಮಣಿ, ಅದೇ ತೃಣಗ್ರಾಹಿ, ಅದು ಗ್ರಾಹಿ ಅಷ್ಟೇ, ಆದರೆ ಅದು ಹಿಡ್ಕೊಳ್ಳಲ್ಲ ಅದು ತೃಣ. ಹಾಂ, ನಾವು ತಿಳಿದಿದ್ದೇವೆ ಆದರೆ ಬಿಟ್ಬಿಡ್ತೇವೆ. ಹಾಂ, ಅದರಿಂದ ತಿಳಿವಿಕೆ ಇದೆ. ಹಾಂ, ಆದರೆ ಅವನು ಅದಕ್ಕೆ ಹೇಳ್ತಾ ಇರೋದು ಆ ಮಣಿಗೆ ಮಹತ್ವ ಇದೆ. ಯಾಕೆ ಅಂತಂದರೆ ಅದು ಆ ಹುಲ್ಲನ್ನು ಹಿಡ್ಕೊಳ್ತು ಅಂತ. ಹಾಗೆ ಲೋಕದಲ್ಲಿ ಇವನು ತಿಳಿದಿದ್ದಾನೆ ಅಧ್ಯಯನ ಮಾಡಿದ್ದಾನೆ ಅಂತ ಅವನಿಗೊಂದು ಮಹತ್ವ ಇದೆ. ಆ ಅಧ್ಯಯನ ಮಾಡಿದವನಿಗಿರತಕ್ಕಂಥ ಮಹತ್ವಕ್ಕಿಂತಲೂ ಕೂಡ ಯಾರಿಗೆ ನೆನಪಿಲ್ಲದಿದೆಯೋ ಅಂಥವನಿಗೆ ವಿಶೇಷವಾದ ಮಹತ್ವ. ಅಂದರೆ ಇವರು ಓದಿದ್ದಾರೆ ಅನ್ನೋದಕ್ಕೆ ಒಂದು ಮಹತ್ವ ಇದೆ, ಓದಿದ್ದೆಲ್ಲ ತಲೆಯಲ್ಲಿದೆ ಅಂತಂದರೆ ಅದಕ್ಕೆ ಇನ್ನೊಂದು ಮಹತ್ವ. ಹಾಗೆ ತೃಣ ಮಣಿ ಇದೆಯಲ್ಲ ಅದು ಗ್ರಹಣ ಮಾಡ್ತಕ್ಕಂಥ, ಅದಕ್ಕೊಂದು ಮಹತ್ವ ಇದ್ದೇ ಇದೆ. ಆದರೆ ಅದಕ್ಕಿಂತ ಹಿಡಿದವರನ್ನು ಬಿಡದೇ ಇರತಕ್ಕಂತಹ ಯಾವ ಶಶಿ ಇದ್ದಾನಲ್ಲ ಅವನು ಇನ್ನೂ ಮಾನ್ಯನಾಗಿದ್ದಾನೆ.
ಅದು ಬಿಡ್ಬಿಡುತ್ತೆ. ಆದ್ದರಿಂದ ಅದಕ್ಕೊಂದು ಮಹತ್ವ ಇದೆ, ಯಾಕೆ ಹಿಡ್ಕೋತು ಅಂತ. ಉಳಿದ ಮಣಿಗಳಿಗಿಂತ ಆ ಮಣಿಗೆ ಮಹತ್ವ, ಯಾಕೆ ಅದು ಗ್ರಹಣ ಮಾಡುತ್ತೆ ಅಂತ. ಓದದೇ ಇದ್ದವರಿಗಿಂತ ಓದಿದಾನೆ ಅನ್ನೋನಿಗೆ ಮಹತ್ವ, ಆ ಓದಿದವನಿಗಿಂತ ತಲೆಯಲ್ಲಿ ಇಟ್ಕೊಂಡವನಿಗೆ ಇನ್ನೂ ಮಹತ್ವ. ಅದು ಏನು ಮರಿ, ಅದು ಶ್ರೇಷ್ಠ. ಆದರೆ ಮರ್ತೋದಾದರೂ ಸರಿ, ಮರ್ತೋಗುತ್ತಲ್ಲ ಅಂತ ಓದದೇ ಇರೋಕ್ಕಿಂತ ಓದೋದು ಶ್ರೇಷ್ಠ. ಹಾಂ, ಹೆಂಗಿರೂ ಮರ್ತೋಗುತ್ತೆ, ಹಾಗೆ ಮತ್ತೆ ಯಾಕೆ ಓದಬೇಕು ಅಂತ ಬಿಡೋದಲ್ಲ. ಅದಕ್ಕೆ ತೃಣಗ್ರಾಹಿ ಅಂತ ಹೇಳಿ. ಯಹ ಯಾರು ಗೃಹೀತಮರ್ಥಂ ಒಮ್ಮೆ ಗ್ರಹಣ ಮಾಡಿರ್ತಕ್ಕಂಥ ಅರ್ಥವನ್ನು ಪಶ್ಚಾತ್ ಕೊನೆಯಲ್ಲಿಯೂ ಕೂಡ ನಜಹಾತಿ ಬಿಡುವುದಿಲ್ಲವೋ ಸಹ ಅವನೇ ಮಹಾನ್ ವೈ ಶ್ರೇಷ್ಠನಾಗಿದ್ದಾನೆ. ತೃಣಗ್ರಾಹಿ ತೃಣವನ್ನು ಗ್ರಹಿಸುವಂತಹ ಮಣಿಹಿ ಮಣಿಯು ಮಾನ್ಯ ಆದರಣೀಯವು. ಪೌರ್ಣಮಾಸಿ ಹುಣ್ಣಿಮೆಯ ದಿವಸ ಇರತಕ್ಕಂತಹ ಶಶಿ ಶಶಯುಕ್ತನಾಗಿರ್ತಕ್ಕಂತಹ ವಿದುಹು ಚಂದ್ರನು ಮಾನ್ಯ ಮಾನ್ಯನು. ಹಿಂದೆ ಅದು ಇದು ಈಗ ಬೇರೆಗ ಅದೇ ಹೇಳಿದ್ದು, ಆ ಮಣಿಗೆ ಆ ಒಂದು ಮಹತ್ವ ಯಾಕೆ ಗ್ರಹಣ ಮಾಡುತ್ತೆ ಅಂದ. ಆ ಜೀವರು ಕೂಡ ವಿದ್ಯೆ ಗ್ರಹಣ ಮಾಡ್ತಾರೆ ಅಂತಂದರೆ ಅವರಿಗೊಂದು ಮಹತ್ವ ಇದೆ ಬೇರೆ ಅರ್ಥದಲ್ಲಿ. ಹಾಂ ಹಾಂ ಹೌದು, ಗ್ರಹಣ ಮಾಡ ಅಂಥ ಮಣಿ ಅಂತ ನಾನು ಹೇಳಿದ್ದು ನಿಮಗೆ. ಅಲ್ಲಿ ಹೇಳಿದ್ದು ಮಣಿಶ್ರೇಷ್ಠ ಅಂತ ಹೇಳಿದ್ರು. ಆ ಮಣಿಶ್ರೇಷ್ಠ ಅಂತ ಹೇಳಿದ್ರು. ಆ ಶ್ರೇಷ್ಠತ್ವ ಯಾಕೆ ಶ್ರೇಷ್ಠತ್ವ, ಹಾಂ ಅದನ್ನು ನಾನು ಹೇಳಿದ್ದು ನಿಮಗೆ. ಹಾಂ ಹೌದು, ಮಣಿ ಮಾತ್ರ ಬಂದದ್ದು, ಗ್ರಹಣ ಅಂತ ಹೇಳಿಲ್ಲ. ಯಹ ಯಾರು ಗೃಹೀತಮರ್ಥಂ ಒಂದು ಬಾರಿ ಗ್ರಹಣ ಮಾಡಿರ್ತಕ್ಕಂಥ ಅರ್ಥವನ್ನು ಪಶ್ಚಾತ್ ಆಮೇಲೆಯೂ ನಜಹಾತಿ ಬಿಡುವುದಿಲ್ಲವೋ ಸಹ ಅವನು ಮಹಾನ್ ವೈ ಶ್ರೇಷ್ಠನೇ ಆಗಿದ್ದಾನೆ. ತೃಣಗ್ರಾಹಿ ತೃಣವನ್ನು ಹಿಡಿಯುವಂತಹ ಗ್ರಹಿಸುವಂತಹ ಮಣಿಹಿ ಮಣಿಯು ಮಾನ್ಯ ಶ್ರೇಷ್ಠವಾಗಿದೆ. ಹಾಗೆಯೇ ಪೌರ್ಣಮಾಸಿ ಹುಣ್ಣಿಮೆ ದಿವಸ ಇರತಕ್ಕಂತಹ ಶಶಿ ಶಶ ಎಂಬತಕ್ಕಂತಹ ಚಿಹ್ನೆಯಿಂದ ಕೂಡಿರ್ತಕ್ಕಂತಹ ಚಂದ್ರನು ವಿದುಹು ಚಂದ್ರನು ಮಾನ್ಯ ಮಾನ್ಯನಾಗಿದ್ದಾನೆ. ಇದಾನೀಂ ಯುಕ್ತಿಪಾರವಶ್ಯೇನ ಸಕೃತೇತದ್ ಗ್ರಂಥಾರ್ಥ ಪರಿಗ್ರಹೇಪಿ ಪಶ್ಚಾತ್ ವಿಸ್ಮರತಃ ದೋಷಮಾಹ ಅಂತ. ಈ ಗ್ರಂಥ ಯುಕ್ತಿಯುಕ್ತವಾಗಿದೆ, ಅದರಿಂದ ಸ್ವೀಕಾರ ಮಾಡಲಿಕ್ಕೆ ಯೋಗ್ಯವಾದದ್ದು ಎಂಬುದಾಗಿ ಯಾರು ಯುಕ್ತಿಯಿಂದ ಆಕರ್ಷಿತನಾಗಿ ಅಧ್ಯಯನ ಮಾಡ್ತಾನೋ ಆಮೇಲೆ ಈ ಗ್ರಂಥವನ್ನು ಮರೆತು ಬಿಡ್ತಾನೋ. ಗ್ರಂಥ ಯುಕ್ತಿಯುಕ್ತವಾಗಿದೆ ಎಂಬುದಾಗಿ ಸಕೃತೇತದ್ ಗ್ರಂಥ ಅರ್ಥ ಪರಿಗ್ರಹೇಪಿ ಅದನ್ನು ಒಂದು ಬಾರಿ ಸ್ವೀಕಾರ ಮಾಡಿದ, ಆದರೆ ಪಶ್ಚಾತ್ ವಿಸ್ಮರತಃ ಆಮೇಲೆ ಮರೆತು ಬಿಟ್ಟಿದ್ದಾನೆ ಅಂತಂದರೆ ಅವನಿಗೆ ಮಹತ್ವ ಇಲ್ಲ ಅಂತ ದೋಷವನ್ನು ಹೇಳ್ತಾ ಇದ್ದಾರೆ. ಯಹ ಗೃಹೀತಮರ್ಥಂ ಪಶ್ಚಾತ್ ನಜಹಾತಿ ನ ವಿಸ್ಮರತಿ. ನಜಹಾತಿ ಅಂತಂದರೆ ಮರೆಯೋದಿಲ್ಲ, ತಾನು ತಿಳಿದ ಅರ್ಥವನ್ನು ಮರೆಯೋದಿಲ್ವೋ ಸಹ ಮಹಾನ್ ವಾ ಮಹಾನ್ ವೈ ಅಂತ ಅರ್ಥ. ಅದು ವಾ ಅಂತಿದೆಯಲ್ಲ ಅದು ವೈ ಅಂತ ಪದವಿಭಾಗ ಮಾಡಿಕೊಳ್ಬೇಕು. ಇತ್ಯತ್ರ ಅರ್ಥಾಂತರನ್ಯಾಸ, ಈ ವಿಷಯದಲ್ಲಿ ಅರ್ಥಾಂತರನ್ಯಾಸ ಅಲಂಕಾರವನ್ನು ಹೇಳ್ತಾ ಇದ್ದಾರೆ. ಪೌರ್ಣಮಾಸಿ ವಿದುಶಶಿ ಇತ್ಯನೇನ ಗೃಹೀತ ಶಶ ಅಪರಿತ್ಯಾಗಂ ವಿಧೋಹೋ ಸೂಚಯತಿ. ತಾನು ಹಿಡ್ಕೊಂಡಿರ್ತಕ್ಕಂತಹ ಶಶಚಿಹ್ನೆಯನ್ನು ಚಂದ್ರ ಬಿಡೋದಿಲ್ಲ ಎಂಬತಕ್ಕಂಥದ್ದನ್ನು ಪೌರ್ಣಮಾಸಿ ವಿದುಶಶಿ ಎಂಬತಕ್ಕಂಥ ಶಬ್ದದಿಂದ ಹೇಳ್ತಾ ಇದ್ದಾರೆ. ವಿದುಹು ಶಶಿ, ಶಶವುಳ್ಳವನೇ ಆಗಿದ್ದಾನೆ, ಶಶವನ್ನು ಬಿಟ್ಟವನು ಆಗಲಿಲ್ಲ ಅಂತ. ಎಲ್ಲಿ ಹೌದು ನಜಹಾತಿ ಅನ್ನೋದಕ್ಕೆ ವಿಸ್ಮರತಿ ಅಂತ ಅರ್ಥ. ನಜಹಾತಿ ಅನ್ನೋದಕ್ಕೆ ಮನುಷ್ಯರಿಗಾಗಬೇಕಾದ್ರೆ ನ ವಿಸ್ಮರತಿ ಅಂತ ಅರ್ಥ. ಹಾ, ಟಿಪ್ಪಣಿಕಾರರು ನಜಹಾತಿ ಅನ್ನೋದಕ್ಕೆ ಅರ್ಥ ಬರೆದ್ರು ನ ವಿಸ್ಮರತಿ. ಮೂಲದಲ್ಲಿಲ್ಲ, ಅಲ್ಲಿ ಮೂಲದಲ್ಲಿರೋದು ನಜಹಾತಿ ಅಂತ, ಮೂಲದಲ್ಲಿರೋದು ನಜಹಾತಿ ಅಂತ, ಅದಕ್ಕೆ ಟಿಪ್ಪಣಿಕಾರರು ಅರ್ಥ ಬರೆದ್ರು ನ ವಿಸ್ಮರತಿ ಅಂತ ಅರ್ಥ.
ಮನುಷ್ಯರು ಬಿಡೋದು ಅಂದ್ರೇನು? ನಾನು ಈ ಗ್ರಂಥವನ್ನು ಬಿಟ್ಟೆ ಅಂತ, ಆ ಮಾತು ಬಿಟ್ಟೆ ಅಂದ್ರೇನರ್ಥ? ಮರೆತೋಗ್ತೇನೆ ಅಂತ. ಚಂದ್ರನ ಬಿಡೋದು ಅಂತಂದರೆ ಅದು ಪ್ರತಿಪತ್ ಚಂದ್ರ, ದ್ವಿತೀಯ ಚಂದ್ರ, ಅಲ್ಲಿ ಕಾಣಲ್ಲ ಶಶ ಎಂಬತಕ್ಕಂಥದ್ದು ಕಾಣಲ್ಲ ಅಲ್ವಾ. ಆದರೆ ಪೂರ್ಣಿಮ ಚಂದ್ರದಲ್ಲಿ ಕಾಣುತ್ತೆ. ಹಾಂ, ಪೂರ್ಣಿಮ ಚಂದ್ರದಲ್ಲಿ ಬಿಡಲ್ಲ ಅವನು. ಅಂದರೆ ಪೌರ್ಣಮಾಸಿ ವಿದುಹು ಶಶಿ, ಹುಣ್ಣಿಮೆ ದಿವಸ ಚಂದ್ರ ಶಶವನ್ನು ಹಿಡ್ಕೊಂಡೇ ಅವನೇ ಆಗಿರ್ತಾನೆ. ಅಂದರೆ ಎಂತಹ ಎತ್ತರಕ್ಕೇರಿದ್ರೂ ಕೂಡ ಬಿಡಲಿಲ್ಲ. ಹಾಗೆ ನಾವು ಕೂಡ ವಿಸ್ಮರಣೆ ಮಾಡಬಾರದು ಅಂತ. ಗೃಹೀತಾರ್ಥ ಅವಿಸ್ಮರ್ತ ಏವ ಮಾನ್ಯ. ಅವಿಸ್ಮರ್ತ, ವಿಸ್ಮರಣ ಹೊಂದದೇ ಇರುವವನು, ಮರೆಯದೇ ಇರುವವನು ಅವನು ಅಂತರ್ಥ. ಭಾವವಿಲಾಸಿನಿ ಅಂತ ಸರ್ವೋತ್ತಮ ತೀರ್ಥರ ಟಿಪ್ಪಣಿ. ಪೂರ್ವಾಶ್ರಮದಲ್ಲಿ ವಾದಿರಾಜ ಶ್ರೀಪಾದಂಗಳವರ ಸಹೋದರರು, ಆಮೇಲೆ ಸನ್ಯಾಸದಲ್ಲಿ ಭಂಡಾರಿಕೆರೆ ಮಠದಲ್ಲಿ ಬಂದವರು. ಹಾಂ, ಸಾಕ್ಷಾತ್ ಅನುಜರು, ತಮ್ಮನೇ. ಪೂರ್ವಾಶ್ರಮದಲ್ಲಿ ತಮ್ಮಂದರು, ಆಮೇಲೆ ಹೇಗೆ ಆಚಾರ್ಯರ ಚರಿತ್ರೆಯಂತೆ, ಆಚಾರ್ಯ ಚರಿತ್ರೆಯಲ್ಲಿ ಕೂಡ ಸನ್ಯಾಸ ಸ್ವೀಕಾರ ಮಾಡ್ತೇನೆ ಅಂತ ಹೇಳಿದಾಗ ಒಬ್ಬನೇ ಮಗ ಇರೋದು ಹೇಗೆ, ನಮ್ಮನ್ನ ನಹಿಪಾಲ ಕೋಸ್ತಿ, ನಮಗೆ ರಕ್ಷಣೆ ಮಾಡ್ತಕ್ಕಂಥವ್ರು ಯಾರೂ ಇಲ್ಲ, ನೀನು ಆಶ್ರಮ ಸ್ವೀಕಾರ ಮಾಡಿದ್ರೆ ನಮ್ಮನ್ನು ನೋಡ್ಕೊಳ್ಳೋರು ಯಾರು ಅಂತ. ಅಷ್ಟೇ ತಾನೇ ನಿಮ್ಮದು ಯೋಚನೆ, ಹಾಗಾದರೆ ಇನ್ನೊಬ್ಬ ಮಗ ಹುಡ್ತಾನೆ ಅಂಥೇಳಿ ಆಚಾರ್ಯ ಅನುಜ ಹುಟ್ಟಿದರು. ಹಾಗೆ ಇಲ್ಲೂ ಕೂಡ ಇವರು ಸನ್ಯಾಸ ಸ್ವೀಕಾರ ಮಾಡ್ತಾರೆ ಅಂತ ಹೋದಾಗ ಮತ್ತೆ ಇವರಿಗೆ ತಂದೆ ತಾಯಿಗಳಿಗೆ ರಕ್ಷಕರು ಯಾರು ಅಂತಂದರೆ ಅವರಿಗೂ ಒಬ್ಬ ಅನುಜ ಹುಟ್ಟಿದ್ದ. ಅಲ್ಲಿ ಆಚಾರ್ಯರ ಸೇವೆಯನ್ನು ಮಾಡಿ ಮುಂದೆ ಆಚಾರ್ಯರಿಂದಲೇ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡ್ತಾರೆ ವಿಷ್ಣು ತೀರ್ಥರು. ಇಲ್ಲಿ ಆಗಬೇಕಾದರೆ ವಾದಿರಾಜ ತೀರ್ಥ ಶ್ರೀಪಾದಂಗಳವರ ಜೊತೆಯಲ್ಲೇ ಇದ್ದು ವಿದ್ಯಾದಿಗಳನ್ನು ಕಲಿತು ಆಮೇಲೆ ಅವರು ಭಂಡಾರಿಕೆರೆ ಮಠದ ಅವರ ಗುರುಗಳು ಯಾರು ಅಂತ ನೋಡಬೇಕು, ಅವರಿಂದ ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದಾರೆ. ಅದರಿಂದಾಗಿ ಆ ಕಥೆಗೂ ಈ ಕಥೆಗೂ ಸಾಮ್ಯ ಎಂಬತಕ್ಕಂಥದ್ದಿದೆ. ಅದರಿಂದಲೇ ವಾದಿರಾಜ ತೀರ್ಥ ಶ್ರೀಪಾದಂಗಳನ್ನು ಭಾವಿ ಸಮೀರರು ಅಂತ ಹೇಳ್ತಕ್ಕಂಥದ್ದು. ಆಚಾರ್ಯರ ಎಲ್ಲ ಚರಿತ್ರೆಯಲ್ಲಿಯೂ ಇವರಿಗೆ ಸಾಮ್ಯ ಎಂಬತಕ್ಕಂಥದ್ದು ಇದೆ. ಬರಲ್ಲ ನರಸಿಂಹನ್ ಎಷ್ಟೊತ್ತಿಗಂತೆ? ಹಾಂ, ಹಾಫ್ ಅನ್ ಅವರ್ ಅಂದರೆ ಇನ್ನು ಹಾಫ್ ಅನ್ ಅವರು. ಹಾಂ, ಪೂರ್ಣಾವತಿ ಆವಾಗಲೇ ಆಯ್ತಲ್ಲ, ಎಷ್ಟೊತ್ತಿಗೆ ಮುಗಿಸ್ಬೇಕು ಅಂತ ಹೇಳಲ್ಲ. ಟ್ವೆಲ್ ತರ್ಟಿ. ಸ್ವಪ್ನ ವೃಂದಾವನ ಆಖ್ಯಾನ ಅದು ವಾದಿರಾಜ ಸ್ವಾಮಿಗಳೇ ಬರೆದ, ಸ್ವಪ್ನದಲ್ಲಿ ಬರೆಸಿದ್ದು ಅಂತ. ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಅದು ಹಂಸ ಚಿಹ್ನೆ, ಅದು ಬ್ರಹ್ಮದೇವರ ಚಿಹ್ನೆ ಅಂತ. ಅದರಿಂದಾಗಿ ಹಂಸವಾಹನ, ಅದರಿಂದಾಗಿ ವೃಂದಾವನದಲ್ಲಿ ಹಂಸ ಚಿಹ್ನೆ ಎಂಬತಕ್ಕಂಥದ್ದು. ಭಾವಿ ಬ್ರಹ್ಮರು ಎಲ್ಲಿ? ಹಾಂ, ಏನು ಬರ್ದಿದ್ದಾರೆ? ಸ್ವಾಪ್ನ ವೃಂದಾವನ ಆಖ್ಯಾನ ಕೇಳ್ತಾ ಇದ್ದೀರೋ ಅಥವಾ ಅವರು ವೃಂದಾವನದ ಸ್ವಾಪ್ನ ವೃಂದಾವನ ಆಖ್ಯಾನ ಕಟ್ಟಡವನ್ನು ಬರೆದಿದ್ದು ಹೇಳ್ತಾ ಇದ್ದೀರೋ? ಎದುರುಗಡೆ ಏನು ಹಾಕಿದ್ದಾರೆ? ಅದೇ ವಾದಿರಾಜರ ಸ್ಮರಣೆಗೋಸ್ಕರ ಆ ಸ್ವಾಪ್ನ ವೃಂದಾವನ ಆಖ್ಯಾನದ ಶ್ಲೋಕಗಳನ್ನು ಹಾಕಿದ್ದಾರೆ. ವೃಂದಾವನ ಗತಂ ವಂದೇ ಬ್ರಹ್ಮರುದ್ರಂದೇ ವಂದಿತಂ ಅಂತ ಆ ವೃಂದಾವನದಲ್ಲಿ ಯಾರ್ಯಾರನ್ನ ಚಿಂತನೆ ಮಾಡಬೇಕು ಅನ್ನೋದನ್ನು ಹಾಕಿದ್ದಾರೆ. ವಾದಿರಾಜರು ಸ್ವಪ್ನದಲ್ಲಿ ಹೇಳಿ ಬರೆಸಿದ್ದು
ಹಾಂ, ಎಡಮುಖ. ಹಾಂ, ಬಾಯಿ ಬರೋದು ಅವನಿಗೆ ಅಷ್ಟೇ ಬಾಯಿ ಬರ್ತಿತ್ತು. ಈ ವಾದಿರಾಯ ಸ್ವಾಮಿಗಳು ಏನು ಸ್ವಪ್ನದಲ್ಲಿ ಹೇಳ್ತಾ ಇದ್ರು, ಮಾರನೇ ದಿವಸ ಬೆಳಿಗ್ಗೆ ಎದ್ದಾಗ ಅಷ್ಟನ್ನು ಮಾತ್ರ ಹೇಳ್ತಿದ್ದ, ಆಮೇಲೆ ಮತ್ತೆ ಮೂಕ ಆಗ್ತಿದ್ದ, ಮತ್ತೆ ರಾತ್ರಿ ಸ್ವಪ್ನ ಬೀಳ್ತಿತ್ತು, ಮತ್ತೆ ಅದನ್ನು ಹೇಳ್ತಿದ್ದ. ಈಗ 12 ವರ್ಷ ಬರೆಸಿದ್ದಾರೆ. ಹಾಂ, ಸ್ವಪ್ನ. ಹಾಂ, ವಾದಿರಾಜರ ಮಹತ್ವ. ಹಾಂ ಹಾಂ, ಹೆಸರಿದೆ. ಏನು ಸ್ವಪ್ನದಲ್ಲಿ ವೃಂದಾವನದ ಬಗ್ಗೆ ಹೇಳಿದಂತಹ ಕೃತಿ ಸ್ವಪ್ನ ವೃಂದಾವನಾಖ್ಯಾನ. ವಾದಿರಾಜರ ವೃಂದಾವನದ ಬಗ್ಗೆ ಸ್ವಪ್ನದಲ್ಲಿ ಹೇಳಿದಂತಹ ಕೃತಿ, ಅದರಿಂದ ಸ್ವಪ್ನ ವೃಂದಾವನಾಖ್ಯಾನ. ಹಾಂ, ವೃಂದಾವನಸ್ಥರ ಆದ ಮೇಲೆ ಇಲ್ಲಿ ಮುಂದೆ ವೇದಗಳು ಅಪೌರುಷೇಯ ಅಂತ ವಿಷಯವನ್ನು ಹೇಳ್ತಾರೆ. ಇಲ್ಲಿ ತನಕ ಗ್ರಂಥದ ಬಗ್ಗೆ ಹೇಳಿ ಆಯಿತು, ಈ ಗ್ರಂಥ ಸ್ವೀಕಾರಾರ್ಹ ಅನ್ನೋದಕ್ಕೆ ಯುಕ್ತಿಗಳನ್ನೆಲ್ಲ ಹೇಳಿ ಆಯಿತು. ಮುಂದೆ ವೇದವು ಅಪೌರುಷೇಯ ಅಂತ ವಿಷಯವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ವೇದಾಪೌರುಷೇಯತ್ವ ಎಂಬತಕ್ಕಂಥದ್ದು ಶಾಸ್ತ್ರದಲ್ಲಿರತಕ್ಕಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂಥ ವಿಷಯ, ಅದನ್ನು ಮುಂದೆ ನಿರೂಪಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಬ್ರಹ್ಮಸೂತ್ರಗಳಲ್ಲಿ, ಇದು ಬ್ರಹ್ಮಸೂತ್ರಕ್ಕೆ ಅನುಗುಣವಾಗಿದೆ ಅಂತ ಹೇಳಿದ್ರಲ್ಲ, ಬ್ರಹ್ಮಸೂತ್ರದಲ್ಲಿ ಈ ವೇದ ಅಪೌರುಷೇಯತ್ವವನ್ನು 2ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಓಂ ನವಿಲಕ್ಷಣತ್ವಾದಸ್ಯ ತಥಾತ್ವಂಚ ಶಬ್ದಾತ್ ಓಂ ಅಂತ ಬ್ರಹ್ಮಸೂತ್ರದಲ್ಲಿ ವೇದ ಅಪೌರುಷೇಯತ್ವವನ್ನು ವೇದವ್ಯಾಸದೇವರು ತಿಳಿಸಿದ್ದಾರೆ. ಆದರೆ ಇಲ್ಲಿಗ ಇವರು ಪ್ರಾರಂಭದಲ್ಲಿ ಹೇಳ್ತಾ ಇದ್ದಾರೆ. ಪ್ರಶ್ನೆ ಬರುತ್ತೆ, ಬ್ರಹ್ಮಸೂತ್ರದ ವಿಷಯವನ್ನೇ ನಿರೂಪಣೆ ಮಾಡೋದು ಅಂತಾದರೆ ಬ್ರಹ್ಮಸೂತ್ರಕಾರರಾಗಿರ್ತಕ್ಕಂತಹ ವೇದವ್ಯಾಸದೇವರು 2ನೇ ಅಧ್ಯಾಯದಲ್ಲಿ ವೇದಾಪೌರುಷೇಯತ್ವವನ್ನು ಹೇಳಿದ್ದಾರೆ. ಭಾಷ್ಯಕಾರರಾದಂಥ ಆಚಾರ್ಯರು ಕೂಡ ಅಲ್ಲಿಯೇ ವೇದಾಪೌರುಷೇಯತ್ವವನ್ನು ಹೇಳಿದ್ದಾರೆ. ಆದರೆ ಇವರು ಮಾತ್ರ ಪ್ರಾರಂಭದಲ್ಲಿ ವೇದಾಪೌರುಷೇಯತ್ವವನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿಗ ಯಾಕೆ ಹೀಗೆ ಮಾಡಿದ್ರು ಅಂತ ಹೇಳ್ತಾರೆ. ಅದಕ್ಕೆ ಪರಮತ ನಿರಾಕರಣೆ ಎಲ್ಲವೂ 2ನೇ ಅಧ್ಯಾಯದ ಅರ್ಥ. 1ನೇ ಅಧ್ಯಾಯದ ಅರ್ಥ ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ ಎಂಬತಕ್ಕಂಥದ್ದು. ಸಮನ್ವಯ ಅಧ್ಯಾಯದ ಅರ್ಥ ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ ಎಂಬತಕ್ಕಂಥದ್ದನ್ನು ನಿರೂಪಣೆ ಮಾಡ್ತಕ್ಕಂಥದ್ದು. ಈ ಗುಣಸೌರಭದಲ್ಲಿ ಏನು ಮಾಡಿದ್ದಾರೆ ಅಲ್ಲ, ಗುಣಸೌರಭ ಇದು ಪರಮಾತ್ಮನ ಗುಣಪೂರ್ಣತ್ವವನ್ನು ಹೇಳ್ತಾ ಇದ್ದಾರೆ. ಅಂದರೆ ಗುಣಸೌರಭ ಅಂತಾದ್ದರಿಂದ ಸಮನ್ವಯಾಧ್ಯಾಯದ ಅರ್ಥವನ್ನೇ ಹೇಳ್ತಾ ಇದ್ದಾರೆ ಎಂಬತಕ್ಕಂಥದ್ದು ಸಿದ್ಧವಾಗುತ್ತೆ. ಮುಂದೆ ನಾನು ನಿನ್ನೆ ಹೇಳಿದ್ನಲ್ಲ, 2ನೇ ಅಧ್ಯಾಯ ಅವಿರೋಧಾಧ್ಯಾಯ, ಅದು ದೋಷದೂರತ್ವವನ್ನು ಹೇಳ್ತಾ ಇದೆ. ಹಾಗೆ ಇವರು ಕೂಡ ಶುದ್ಧಿ ಸೌರಭದಲ್ಲಿ ಪರಮಾತ್ಮನ ನಿರ್ದೋಷತ್ವವನ್ನು ಸಮರ್ಥನೆ ಮಾಡಿದ್ದಾರೆ ಅಂತ. ಇಂದು 1ನೇ ಅಧ್ಯಾಯದ ಅರ್ಥ ಗುಣಸೌರಭ ಹೇಳುತ್ತೆ, 2ನೇ ಅಧ್ಯಾಯದ ಅರ್ಥವನ್ನು ಶುದ್ಧಿ ಸೌರಭ ಎಂಬತಕ್ಕಂಥದ್ದು ಹೇಳ್ತಾ ಇದೆ ಅಂತ. ಆಮೇಲೆ 3 ಮತ್ತು 4ನೇ ಅಧ್ಯಾಯಗಳಲ್ಲಿ ಬ್ರಹ್ಮಸೂತ್ರದಲ್ಲಿ ಏನು ವಿಷಯವನ್ನು ಪ್ರತಿಪಾದನೆ ಮಾಡಿದ್ದಾರೋ, ಜ್ಞೇಯ ಗಮ್ಯ, ಅದನ್ನು ಜೀವೇಶ್ವರ ಭೇದವನ್ನು ಪ್ರತಿಪಾದನೆ ಮಾಡುವ ಮೂಲಕ, ಜ್ಞೇಯನೂ ಹೌದು ಗಮ್ಯನೂ ಹೌದು, ಭೇದ ಇದೆ, ಪರಮಾತ್ಮ ಜೀವರಿಗಿಂತ ಬೇರೆ, ಆದ್ದರಿಂದ ಜೀವನು ಪರಮಾತ್ಮನ ತಿಳಿಬೇಕು, ತಿಳಿಬೇಕು ಅಂತಾದರೆ ಭೇದ ಇರಬೇಕು ಅಂತ ಹೇಳಿದರು. ಹಾಗೆಯೇ ಜೀವ ಯಾರನ್ನು ಹೋಗಿ ಸೇರ್ತಾನೆ, ಪರಮಾತ್ಮನನ್ನು. ಹಾಗಾದರೆ ಜೀವ ಪರಮಾತ್ಮನನ್ನು ಹೋಗಿ ಸೇರೋದಾದರೆ ಜೀವನಿಗಿಂತ ಪರಮಾತ್ಮ ಬೇರೆ ಆಗಿರಬೇಕು. ನಾನು ಅಡುಗೆ ಮನೆಗೆ ಹೋಗ್ತೇನೆ ಅಂದರೆ ನಾನು ಬೇರೆ, ಅಡುಗೆ ಮನೆ ಬೇರೆ ತಾನೆ. ಹಾಗಾದರೆ ಜೀವ ಪರಮಾತ್ಮನ ಹತ್ತಿರಕ್ಕೆ ಹೋಗ್ತಾನೆ ಅಂತಂದರೆ ಜೀವ ಬೇರೆ ಪರಮಾತ್ಮ ಬೇರೆ. ಹಾಗಾದರೆ ಭೇದ ಸೌರಭದಲ್ಲಿ 3ನೇ ಅಧ್ಯಾಯದಲ್ಲಿ 4ನೇ ಅಧ್ಯಾಯದಲ್ಲಿ ಹೇಳಿರತಕ್ಕಂತಹ
ವಿಷಯಗಳನ್ನು ನಿರೂಪಣೆ ಮಾಡಿದ್ದಾರೆ. ಆಮೇಲೆ ಬ್ರಹ್ಮಸೂತ್ರದಲ್ಲಿ ಜನ್ಮಾದ್ಯಸ್ಯತಃ ಎಂಬುದಾಗಿ ಜಗಜನ್ಮಾಧಿಕಾರಣತ್ವವನ್ನು ಹೇಳಿದ್ದಾರೆ. ಜಗಜನ್ಮಾಧಿಕಾರಣತ್ವವನ್ನು ಹೇಳಿದ್ರಿಂದ ಅಲ್ಲಿ ಭಗವಂತ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನಲ್ಲ, ಆ ಜಗತ್ತು ಸತ್ಯ ಅಂತಾಗಬೇಕು. ಜಗಜನ್ಮಾಧಿಕಾರಣ ಅಂತ ಪರಮಾತ್ಮ ಆಗಬೇಕಾದ್ರೆ ಪರಮಾತ್ಮನು ಸೃಷ್ಟಿ ಮಾಡಿದ ಜಗತ್ತು ಸತ್ಯ ಆಗಿರಬೇಕು. ಒಂದು ವೇಳೆ ಸುಳ್ಳಾದರೆ ಜಗಜನ್ಮಾಧಿಕಾರಣ ಹೇಳಿಕ್ಕೆ ಬರುತ್ತಾ? ನಾನು ಒಳ್ಳೆ ಅಡುಗೆ ಮಾಡಿದ್ದೇನೆ ಅಂತ ಹೇಳ್ತೇನೆ, ನೀವು ಬಂದು ನೋಡಿದ್ರಿ ಏನೂ ಇರಲಿಲ್ಲ, ನೀವು ಹೇಳ್ತೀರಾ ಅಡುಗೆ ಮಾಡಿದವರು ಅಂತ? ನಾನು ಹೇಳಿಕೊಂಡೆ ಏನಂತ, ಒಳ್ಳೆ ಅಡುಗೆ ಮಾಡಿದ್ದೀನಿ ಅಂತ. ಅವಾಗೇನು ಹೇಳ್ತೀರ ಅದನ್ನು? ಸುಳ್ಳು ಅಂತ ಹೇಳ್ತೀರ, ಹೌದಲ್ಲ? ಹಾಗೆಯೇ ಭಗವಂತ ಜಗಜನ್ಮಾಧಿಕಾರಣ ಅಂತ ಹೇಳ್ತೀರ, ಆ ಜಗತ್ತೇ ಸುಳ್ಳಾಗ್ಬಿಟ್ಟಿದ್ರೆ ಭಗವಂತ ಜಗಜನ್ಮಾಧಿಕಾರಣ ಅನ್ನೋದು ಒಪ್ಪಲಿಕ್ಕೆ ಬರುತ್ತಾ? ಇಲ್ಲ. ಹಾಗಾದರೆ ಭಗವಂತ ಜಗಜನ್ಮಾಧಿಕಾರಣ ಕರ್ತ್ರೆ ಧತ್ರೆ ಹರ್ತ್ರೆ ಅಂತ ಒಪ್ಪಬೇಕು ಅಂತಾದರೆ, ಹಾಗ ಪರಮಾತ್ಮನ ವ್ಯಾಪಾರಕ್ಕೆ ಈ ಜಗತ್ತು ಎಂಬತಕ್ಕಂಥದ್ದು ವಿಷಯ. ಈ ಜಗತ್ತನ್ನು ಏನು ಹೇಳಬೇಕು? ಸತ್ಯ ಅಂತ ಹೇಳಬೇಕು. ಜಗತ್ತು ಸತ್ಯ ಆದರೆ ಭಗವಂತ ಜಗಜನ್ಮಾಧಿಕಾರಣ ಆಗ್ತಾನೆ, ಜಗತ್ತು ಮಿಥ್ಯ ಆಗಿಬಿಟ್ರೆ ಭಗವಂತ ಜಗಜನ್ಮಾಧಿಕಾರಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂದ ಜಗಜನ್ಮಾಧಿಕಾರಣತ್ವವನ್ನು ಹೇಳಲಿಕ್ಕೋಸ್ಕರ ಜಗತ್ಸತ್ಯತ್ವವನ್ನು ವಿಶ್ವಸೌರಭದಲ್ಲಿ ನಿರೂಪಣೆ ಮಾಡಿದ್ದಾರೆ ಅಂತ ಅರ್ಥ. ಆಮೇಲೆ ಸಾಧನಾಧ್ಯಾಯ ಮತ್ತು ಫಲಾಧ್ಯಾಯ, ಅವುಗಳಲ್ಲಿ ಫಲವನ್ನು ಹೇಳಿದ್ದಾರೆ, ಅದನ್ನು ಫಲಸೌರಭದಲ್ಲಿ ನಿರೂಪಣೆ ಮಾಡಿದ್ದಾರೆ ಅಂತ. ಹೀಗೆ ಐದು ಸೌರಭಗಳಲ್ಲಿ ಬ್ರಹ್ಮಸೂತ್ರಗಳ ವಿಷಯವೇ ನಿರೂಪಿತವಾಗಿದೆ ಅಂತ. ಪ್ರಕೃತ ಎಲ್ಲ ವಿಷಯಗಳು ಕೂಡ ಸಿದ್ಧ ಆಗಬೇಕು ಅಂತಾದರೆ, ಗುಣಪೂರ್ಣತ್ವ ದೋಷ ದೂರ ಈ ಯಾವುದೇ ವಿಷಯ ಸಿದ್ಧ ಆಗಬೇಕು ಅಂತಂದರೆ ಮಾನಾಧೀನ ಮೇಯ ಸಿದ್ಧಿ. ಮಾನ ಅಂದರೆ ಪ್ರಮಾಣ, ಪ್ರಮಾಣ ಇದ್ದರೆ ವಿಷಯ ಎಂಬತಕ್ಕಂಥದ್ದು ಸಿದ್ಧವಾಗುತ್ತೆ. ಯಾವುದೇ ವಿಷಯ ಸಿದ್ಧ ಆಗಬೇಕು ಅಂತಾದರೆ ಆಗ ಪ್ರಮಾಣ ಇರಬೇಕು. ಈ ಮೈಕ್ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತೇವೆ, ಯಾಕೆ ಅಂತ ಕೇಳಿದ್ರೆ ಎದುರುಗಡೆ ಇದೆ ಆದ್ದರಿಂದ ಅಲ್ಲ, ಮತ್ತೆ ನಿಮಗೆ ನನ್ನ ಸ್ವರ ಸರಿಯಾಗಿ ಕೇಳಿಸ್ತಾ ಇದೆ. ಹಾಗಾದರೆ ಈ ಮೈಕ್ ಕೆಲಸ ಮಾಡ್ತಾ ಇದೆ ಅಂದಕ್ಕೇನು ಪ್ರಮಾಣ? ಧ್ವನಿ ಅದು ಚೆನ್ನಾಗಿ ಕೇಳಿಸ್ತಾ ಇದೆ. ಇದು ಮೈಕ್ ಕೆಲಸ ಮಾಡಲಿಲ್ಲ ಅಂತಂದರೆ ಕೇಳಲ್ಲ. ಹಾಗಾದರೆ ಇದು ಕೆಲಸ ಮಾಡ್ತಾ ಇದೆ ಅನ್ನಲಿಕ್ಕೆ ಪ್ರಮಾಣ ಏನು? ನಮಗೆ ಸರಿಯಾಗಿ ಕೇಳಿಸ್ತಾ ಇದೆ ಎಂಬತಕ್ಕಂಥದ್ದು. ಹಾಗಾದರೆ ಈ ಮೈಕ್ ಕೆಲಸ ಮಾಡ್ತಾ ಇದೆ ಅನ್ನೋದು ಒಂದು ವಿಷಯ, ಅದನ್ನು ಒಪ್ಕೊಳ್ಬೇಕು ಅನ್ನೋದನ್ನು ಪ್ರಮಾಣ ಇರೋದ್ರಿಂದ ಒಪ್ಕೊಳ್ತೇವೆ. ಏನು ಪ್ರಮಾಣ? ನಮ್ಮ ಅನುಭವಕ್ಕೆ ಶಬ್ದ ಸರಿಯಾಗಿ ಕೇಳಿ ಬರ್ತಾ ಇದೆ, ನಮ್ಮ ಕಿವಿಗೆ ಶಬ್ದ ಸರಿಯಾಗಿ ಕೇಳಿ ಬರ್ತಾ ಇದೆ ಅನ್ನೋದು ಪ್ರಮಾಣ, ಆದ್ದರಿಂದ ಈ ಮೈಕ್ ಕೆಲಸ ಮಾಡ್ತಾ ಇದೆ ಅನ್ನೋದು ಒಪ್ಕೊಳ್ತೇವೆ. ಹೀಗೆ ಮಾನಾಧೀನ ಮೇಯ ಸಿದ್ಧಿ ಅಂತ. ಯಾವುದೇ ಒಂದು ವಸ್ತು ಅದು ಸಿದ್ಧ ಆಗಬೇಕು ಅಂತಂದರೆ ಪ್ರಮಾಣ ಇರಬೇಕು. ಈ ಪುಸ್ತಕ ಇದೆ ಅಂತ ಹೇಳ್ತೀನಿ, ಯಾಕೆ ಅಂತಂದರೆ ಕಾಣಿಸ್ತಾ ಇದೆ. ಹಾಗಾದರೆ ಕಾಣಿಸ್ತಾ ಇದೆ ಆದ್ದರಿಂದಾಗಿ ಕಾಣುವಿಕೆ ಅನ್ನೋದು ಪ್ರಮಾಣ, ಆ ಕಾಣಿಸ್ತಿದೆ ಆದ್ದರಿಂದಾಗಿ ಪುಸ್ತಕ ಇದೆ ಅಂತ ಒಪ್ತೇವೆ. ಹಾಗೆಯೇ ಯಾವುದೇ ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ, ಪರಮಾತ್ಮ ನಿರ್ದೋಷನಾಗಿದ್ದಾನೆ ಎಂಬುದಾಗಿ ನಾವು ಹೇಳಬೇಕು ಅಂತಾದರೆ ಆಗ ಅದಕ್ಕೆ ಪ್ರಮಾಣ ಇರಬೇಕು. ಯಾವುದು ಪ್ರಮಾಣ ಅಂತಂದರೆ ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಪ್ರಾಬಲ್ಯಂ ಆಗಮಸ್ಯೈವ ಜಾತ್ಯಾತೇಷು ತ್ರಿಷು ಸ್ಮೃತಂ. ಮೂರು ಪ್ರಮಾಣಗಳು, ಪ್ರತ್ಯಕ್ಷ ಅನುಮಾನ ಆಗಮ ಅಂತ. ಈ ಮೂರು ಪ್ರಮಾಣಗಳಲ್ಲಿ ಅದಕ್ಕೆ ಆಗಮಕ್ಕೆ ವಿಶೇಷವಾಗಿರ್ತಕ್ಕಂತಹ ಮಹತ್ವ ಇದೆ. ಪ್ರಾಬಲ್ಯಂ ಆಗಮಸ್ಯೈವ ಜಾತ್ಯಾತೇಷು ತ್ರಿಷು ತ್ರಿಷಂ ತ್ರಿಷು ಸ್ಮೃತಂ ಅಂತ. ಆಗಮ ಅಪೌರುಷೇಯವ ವೇದ ಇದೆಯಲ್ಲ, ಅದಕ್ಕೆ ಈ ಮೂರು ಪ್ರಮಾಣಗಳಿಗೂ ಕೂಡ ವಿಶೇಷವಾಗಿರ್ತಕ್ಕಂತಹ ಪ್ರಾಬಲ್ಯ ಇದೆ ಅಂತ ಹೇಳಿದ್ದಾರೆ. ಅದರಿಂದ ವೇದವು ಅಪೌರುಷೇಯವಾಗಿರ್ತಕ್ಕಂತಹ ಪ್ರಮಾಣ ಎಂಬುದಾಗಿ ಅಪೌರುಷೇಯತ್ವೇನ ವೇದಕ್ಕೆ ಒಂದು ವಿಶೇಷವಾದ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಇದೆ. ಹಾಗಾದರೆ ನಾವು ಯಾವುದನ್ನೇ ಒಪ್ಪಬೇಕು ಅಂತಾದರೂ ಕೂಡ ಆ ವಿಷಯದಲ್ಲಿ ಏನು ಪ್ರಮಾಣ ಅಂತ ಹೇಳಬೇಕು? ಆಗಮ ಪ್ರಮಾಣ ಅಂತ ಹೇಳಬೇಕು. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಪೃಷ್ಠೇನ ಆಗಮಯೇವಾದೌ ವಕ್ತವ್ಯ ಸಾಧ್ಯ ಸಿದ್ಧಯೇ. ಪೃಷ್ಠೇನ ಆಗಮ ಏವ ಆದೌ ವಕ್ತವ್ಯ ಸಾಧ್ಯ ಸಿದ್ಧಯೇ. ಯಾವುದೇ ಒಂದು ವಿಷಯವನ್ನು ಸಮರ್ಥನೆ ಮಾಡಬೇಕು, ಆ ವಿಷಯದಲ್ಲಿ ಪ್ರಶ್ನೆ ಬಂದಿದೆ ಅಂತಂದರೆ ಏನು ಉತ್ತರ ಕೊಡಬೇಕು?
ಆಗಮವನ್ನೇ ಉತ್ತರ ಕೊಡಬೇಕು. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ದೇವರಿದ್ದಾನೆ ಅನ್ನೋ ವಿಷಯದಲ್ಲಿ ಏನು ಪ್ರಮಾಣ? ದ್ಯಾವ ಭೂಮಿ ಜನಯನ್ ದೇವ ಏಕಃ ಶ್ರುತಿ ಇದೆ. ದೇವರಿದ್ದಾನೆ ಅಂತಕ್ಕಂಥ ವಿಷಯದಲ್ಲಿ ಏನು ಪ್ರಮಾಣ ಅಂತಂದರೆ ಪ್ರಶ್ನೆ ಮಾಡಿದ್ರೆ ಉತ್ತರ ಏನು ಕೊಡಬೇಕು? ಶ್ರುತಿಯನ್ನು ಕೊಡಬೇಕು. ಏನು ಶ್ರುತಿ? ದ್ಯಾವ ಭೂಮಿ ಜನಯನ್ ದೇವ ಏಕಃ ಅಂತ. ಹೀಗೆ ಆಗಮ ಎಂಬತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂತಹ ಪ್ರಮಾಣ ಎಂಬುದಾಗಿ ಹೇಳ್ತಾರೆ. ಹಾಗಾದರೆ ಆ ವೇದವು ಪ್ರಮಾಣ ಅಂತಾದರೆ ವೇದವನ್ನು ನಾವು ಉದಾಹರಿಸ್ಬೋದು ಪ್ರಮಾಣ ಅಂತ, ಪ್ರಮಾಣ ವಾಕ್ಯತ್ವೇನ ವೇದವನ್ನು ಉದಾಹರಿಸ್ಬೋದು. ವೇದವೇ ಪ್ರಮಾಣ ಆಗಬೇಕಲ್ಲ, ಯಾಕೆ? ಆಗಮಕ್ಕೆ ಪ್ರಾಮಾಣ್ಯ ಇರಬೇಕು. ಹಾಗಾದರೆ ಆ ವೇದವು ಪ್ರಮಾಣ ಆದದ್ದು ಹೇಗೆ ಅಂತ ಅದನ್ನು ನಾನು ಹಿಂದೆ ಹೇಳಿದ ಹಾಗೆ ಬ್ರಹ್ಮಸೂತ್ರದಲ್ಲಿ ಎರಡನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಆದರೆ ವಾದಿರಾಜತೀರ್ಥ ಶ್ರೀಪಾದಂಗಳವರು ಮಾತ್ರ ಪ್ರಾರಂಭದಲ್ಲಿಯೇನೇ ಅವರು ವೇದ ಅಪೌರುಷೇಯತ್ವವನ್ನು ತನ್ಮೂಲಕ ವೇದಕ್ಕೆ ಪ್ರಾಮಾಣ್ಯವನ್ನು ಅವರು ಸಮರ್ಥನೆ ಮಾಡ್ತಾ ಇದ್ದಾರೆ. ವೇದವು ಪ್ರಮಾಣ, ಯಾಕೆ? ಅಪೌರುಷೇಯ ಆದ್ದರಿಂದ. ವೇದ ಸಾಮಾನ್ಯವಾಗಿ, ವೇದ ಅಂದರೆ ಏನು? ವಾಕ್ಯರೂಪ. ವೇದ ಎಂಬತಕ್ಕಂಥದ್ದು ವಾಕ್ಯರೂಪ. ವಾಕ್ಯವು ಅಪ್ರಮಾಣ ಆಗೋದು ಯಾವಾಗ? ವಾಕ್ಯವು ಅಪ್ರಮಾಣ ಆಗೋದು ಯಾವಾಗ? ಆ ವಾಕ್ಯವನ್ನು ಹೇಳಿದಂತಹ ವ್ಯಕ್ತಿಯಲ್ಲಿ ದೋಷ ಇದ್ದರೆ ವಾಕ್ಯ ಎಂಬತಕ್ಕಂಥದ್ದು ಅಪ್ರಮಾಣವಾಗುತ್ತೆ. ಅಂದ ಆ ವಾಕ್ಯವನ್ನು ಯಾರು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡಿದ್ದಾನೋ ಆ ವ್ಯಕ್ತಿಯಲ್ಲಿ ದೋಷ ಇದೆ ಅಂತಾದರೆ ಆಗ ಆ ವಾಕ್ಯದಲ್ಲಿ ದೋಷ ಎಂಬತಕ್ಕಂಥದ್ದು ಬರುತ್ತೆ. ಅಂದರೆ ವೇದವು ವಾಕ್ಯರೂಪ. ವೇದವು ದೋಷವುಳ್ಳದ್ದು ಅಂತ ಆಗಬೇಕು ಅಂತಾದರೆ ಅವಾಗೇನಾಗಬೇಕು? ವೇದವನ್ನು ರಚನೆ ಮಾಡಿರತಕ್ಕಂತಹ ವ್ಯಕ್ತಿಯಲ್ಲಿ ದೋಷ ಇರಬೇಕು. ಅಂದರೆ ವೇದವನ್ನು ರಚನೆ ಮಾಡಿರತಕ್ಕಂತಹ ವ್ಯಕ್ತಿಯಲ್ಲಿ ದೋಷ ಇದ್ದರೆ ಆ ವ್ಯಕ್ತಿ ಹೇಳಿದ್ರಿಂದಾಗಿ ಆ ವಾಕ್ಯದಲ್ಲೂ ಕೂಡ ದೋಷ ಎಂಬತಕ್ಕಂಥದ್ದು ಬರುತ್ತೆ ಅಂತ ಇದು ನಿಯಮ ಇರತಕ್ಕಂಥದ್ದು. ಇಲ್ಲಿ ವೇದಕ್ಕೆ ವಕ್ತೃವೇ ಇಲ್ಲ, ಸ್ವತಂತ್ರ ವಕ್ತೃ ಇಲ್ಲವೇ ಇಲ್ಲ. ವೇದ ಅಪೌರುಷೇಯವಾಗಿದೆ, ಆದ್ದರಿಂದ ವೇದದಲ್ಲಿ ದೋಷಕ್ಕೆ ಅವಕಾಶವೇ ಇಲ್ಲ. ವಾಕ್ಯದಲ್ಲಿ ದೋಷ ಬರಬೇಕು ಅಂತಂದರೆ ಯಾವ ನಿಮಿತ್ತದಿಂದ ಬರುತ್ತೆ? ವಕ್ತೃವಿನಲ್ಲಿ ದೋಷ ಇದ್ದದ್ರಿಂದ. ಹಾಗಾದರೆ ವೇದವು ವಾಕ್ಯರೂಪದಲ್ಲಿರೋದ್ರಿಂದಾಗಿ ವೇದವು ದುಷ್ಟ ಅಂತ ಆಗಬೇಕಾದ್ರೆ ವೇದಕ್ಕೆ ವಕ್ತೃ ಯಾರಿದ್ದಾರೋ ಅವನಲ್ಲಿ ದೋಷ ಇರಬೇಕು. ವಕ್ತೃ ಅಂತಂದರೆ ಉಚ್ಚಾರ ಮಾಡಿದವನು ಅಂತ ಅರ್ಥ ಅಲ್ಲ. ವಕ್ತೃ ಇಲ್ಲ ಅನ್ನೋ ದೋಷ ಅಲ್ಲ, ವಕ್ತೃ ದೋಷ ಇಲ್ಲ ಅನ್ನೋದು ಅದನ್ನು ಹೇಳ್ತಾರೆ. ವಕ್ತೃ ಇಲ್ಲ ಅನ್ನೋದು ದೋಷ ಅಲ್ಲ ಅನ್ನೋದನ್ನು ಹೇಳ್ತಾರೆ, ಯುಕ್ತಿಯಿಂದ ಸಮರ್ಥನೆ ಮಾಡ್ತಾರೆ ಅದನ್ನು ಕೂಡ ಅಂತಾರೆ. ಇಂದ ವಕ್ತೃ ಇದ್ದರೆ ದೋಷ ಎಂಬತಕ್ಕಂಥದ್ದು, ಈ ವಾಕ್ಯಕ್ಕೆ ವಕ್ತೃ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಆದ್ದರಿಂದಾಗಿ ವಕ್ತೃದೋಷದಿಂದ ಆ ವಾಕ್ಯದಲ್ಲಿ ದೋಷ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ವೇದವನ್ನು ಅಪೌರುಷಯ ಅಂತ ಹೇಳಿದ್ರಿಂದಾಗಿ ವೇದದಲ್ಲಿ ದೋಷ ಇಲ್ಲ ಅಂತ ಹೇಳದಂತೆ ಆಗುತ್ತೆ. ಹಾಂ, ವಕ್ತೃ ಅಂತಂದರೆ ಬಾಯಿಂದ ಉಚ್ಚಾರಣೆ ಮಾಡೋನು ಅಂತ ಅರ್ಥ ಅಲ್ಲ. ಯಾರು ಆ ವಾಕ್ಯವನ್ನು ಸ್ವತಃ ಪ್ರಯೋಗ ಮಾಡ್ತಾನೋ ಅವನು ಅಂತ. ಈಗ ನಾನೊಂದು ಹೇಳ್ತೇನೆ, ಹೋಮ ಮುಗೀತು ಅಂತ ಹೇಳಿದೆ, ಸುಳ್ಳದು ಆಯಿತಾ? ಆಚಾರ್ಯ ಹೇಳಿದ್ರು ಹೋಮ ಮುಗೀತು ಅಂತ ನೀವು ಹೇಳ್ತೀರಿ, ಅವಾಗ ಸುಳ್ಳು ಹೇಳಿದವ್ರು ಯಾರು? ನೀವಲ್ಲ ನಾನು. ಯಾಕೆ ಹೋಮ ಮುಗೀತು ನಾನು ಹೇಳಿದ್ನಲ್ಲ, ಹೋಮ ಮುಗಿದಿಲ್ಲ, ಹೋಮ ಮುಗೀತು ನಾನು ಹೇಳಿದೆ. ಹಾಗೆ ನಂಗೆ ಗೊತ್ತಿಲ್ಲ, ಅಜ್ಞಾನದಿಂದ ಹೋಮ ಮುಗೀತು ಅಂತ ಹೇಳಿದೆ ನಾನು. ಹಾಗಾದರೆ ಈ ವಾಕ್ಯ ಎಂಬತಕ್ಕಂಥದ್ದು ಅಪ್ರಮಾಣ. ಯಾಕೆ ಅಪ್ರಮಾಣ? ವಕ್ತೃದೋಷ ನಿಬಂಧನ, ಹೋಮ ಮುಗಿದಿದೆ ಅಂತ ನಂಗೆ ಗೊತ್ತಿಲ್ಲ, ಗೊತ್ತಿಲ್ಲದಿದ್ರು ಕೂಡ ನಾನು ಹೇಳಿದೆ ಹೋಮ ಮುಗೀತು ಅಂತ ಹೇಳಿದೆ. ಹಾಗಾದರೆ ನನ್ನಲ್ಲಿ ದೋಷ ಇರೋದ್ರಿಂದಾಗಿ ನಾನು ಉಚ್ಚಾರ ಮಾಡಿರ್ತಕ್ಕಂತಹ ಈ ಹೋಮ ಮುಗೀತು ಎಂಬತಕ್ಕಂಥ ವಾಕ್ಯ ಅಪ್ರಮಾಣ ಆಯಿತು. ಹಾಗೆಯೇ ನೀವು ಹೇಳ್ತೀರ ಏನಂತ, ಹೋಮ ಮುಗೀತು ಯಾಕೆ ಹೆಂಗೆ ಅಂದರೆ ಆಚಾರ ಹೇಳಿದ್ರು ಅಂತೀರ. ನಿಮ್ಮ ಮಾತಿಗೆ ಅವಾಗ ಇದಿಲ್ಲ, ಯಾಕೆ ನೀವು ಸ್ವತಂತ್ರ ವಕ್ತರು ಅಲ್ಲ, ನಾನು ಸ್ವತಂತ್ರ ವಕ್ತರು, ಹೋಮ ಮುಗೀತು ಹೇಳಿದ್ದು ನಾನು. ಆದ್ದರಿಂದ ಈ ನೀವು ಅನುವಾದ ಮಾಡಿದ್ದಷ್ಟೇ, ಅದಕ್ಕೆ ಅವರನ್ನು ವಕ್ತರು ಅಂತ ಹೇಳೋದಿಲ್ಲ. ಯಾರು ಸ್ವತಃ ಶಬ್ದವನ್ನು ಪ್ರಯೋಗ ಮಾಡ್ತಾರೋ ಅವನನ್ನು ವಕ್ತರು ಅಂತ ಹೇಳ್ತಾರೆ. ಅಂದ ಶಬ್ದವನ್ನು ಪ್ರಯೋಗ ಮಾಡಿರ್ತಕ್ಕಂತಹ ಮೂಲ ಪುರುಷ ಅದು ವೇದಕ್ಕೆ ಇಲ್ಲವೇ ಇಲ್ಲ. ಆದ್ದರಿಂದಾಗಿ ವೇದದಲ್ಲಿ ವೇದವಾಕ್ಯಗಳಲ್ಲಿ ದೋಷ ಬರಲಿಕ್ಕೆ ಅವಕಾಶವೇ ಇಲ್ಲ. ವೇದ ಎಂಬತಕ್ಕಂಥದ್ದು ಪರಮ ಪ್ರಮಾಣ ಅಂತ ಆ ಭಗವಂತ ಗುಣಪೂರ್ಣ ನಿರ್ದೋಷ ಎಂಬತಕ್ಕಂಥ ವಿಷಯದಲ್ಲಿ
ವೇದವು ಎಂಬತಕ್ಕಂಥದ್ದು ಪ್ರಮಾಣ ಆಗಿದೆ ಅಂತ ಹೇಳಬೇಕು. ವೇದಕ್ಕೆ ಪ್ರಾಮಾಣ್ಯ ಇದ್ದರೆ ಮುಂದಿನ ವಿಷಯದಲ್ಲಿ ವೇದವನ್ನು ಇಟ್ಟುಕೊಂಡು ನಾವು ಒಪ್ಪಬಹುದು. ವೇದಕ್ಕೆ ಪ್ರಾಮಾಣ್ಯ ಹೇಗೆ ಅಂತಂದರೆ ಅಪೌರುಷೇಯತ್ವೇನ ಅಂತ ಹೇಳಲಿಕ್ಕೆ ಮುಂದಿನ ಪ್ರಕರಣ ಎಂಬತಕ್ಕಂಥದ್ದು ಹೊರಡ್ತಾ ಇದೆ. ಭಗವಂತನು ವೇದವನ್ನು ರಚನೆ ಮಾಡಿದ್ದಾನೆ ಅಂತ ಯಾಕೆ ಒಪ್ಪಬಾರ್ದು? ಆ ಪ್ರಶ್ನೆ ತಾನೇ ಹಂಗೆ ಬರೆದಿಟ್ಕೊಳ್ಳಿ, ಮರಿಬೇಡಿ. ಆಮೇಲೆ ಉತ್ತರ ಏನು ಕೊಡ್ತಾರೆ ನೋಡ್ರಿ, ನೀವು ಕೇಳುವ ಪ್ರಶ್ನೆನ ಅವರೇ ಹಾಕ್ಕೊಳ್ತಾರೆ. ಹಾಂ, ಭಗವಂತನೇ ರಚನೆ ಮಾಡಿದ್ದಾನೆ ಅಂತಾದರೆ ಆವಾಗ ದೇವರನ್ನು ಒಪ್ಪದೇ ಇದ್ದವರು ಇದ್ದಾರಲ್ಲ. ಭಗವಂತ ನೀವು ಹೇಳುವಂಥ ಪರಮಾತ್ಮನನ್ನು ಅವರು ಒಪ್ಪಲ್ಲ, ಆದರೆ ಅವರು ಧರ್ಮಾಧರ್ಮ ಇದೆ ಅಂತ ಹೇಳ್ತಾರೆ. ಹಾಗಾದರೆ ಅವರು ರಚನೆ ಮಾಡಿದ್ದು ಯಾಕೆ ವೇದ ಆಗಬಾರ್ದು? ಜೈನರು ರಚನೆ ಮಾಡಿರ್ತಕ್ಕಂಥದ್ದು ವೇದ ಯಾಕಾಗಬಾರ್ದು? ಜೈನರ ಗ್ರಂಥ ವೇದ ಯಾಕಾಗಬಾರ್ದು? ನಿಮ್ಮ ದೇವರು ಬರೆದಿದ್ದು ವೇದ ತಾನೇ, ಹಾಗಾದ್ರೆ ನಮ್ಮ ದೇವರು ಬರೆದಿದ್ದು ಗ್ರಂಥ ಅದನ್ನು ವೇದ ಅಂತ ಹೇಳ್ರಿ. ಹಂಗಾರೆ ಯಾವುದನ್ನು ವೇದ ಅಂತೀರ? ಅನವಸ್ಥಲ್ಲಿ ಎಲ್ಲವೂ ವೇದ ಆಗಬೇಕಾಗತ್ತೆ ಅಂತಾದ್ರೆ. ಆದರೆ ಯಾವ ಎಲ್ಲಿ ಯಾವುದು ಅತೀಂದ್ರಿಯವಾದ ವಸ್ತುವೋ ಆ ಅತೀಂದ್ರಿಯವಾದ ವಸ್ತು ವಿಷಯದಲ್ಲಿ ಆಗಮ ಎಂಬತಕ್ಕಂಥದ್ದು ಪ್ರಮಾಣ. ಅಲ್ಲಿರ್ತಕ್ಕಂಥದ್ದು ಪ್ರಾಬಲ್ಯಂ ಆಗಮಸ್ಯವ ಜಾತ್ಯಾತೇಶು ತ್ರಿಶು ಸ್ಮೃತಮ್ ಎಂಬತಕ್ಕಂಥದ್ದು, ಯಾವುದು ಪ್ರತ್ಯಕ್ಷಕ್ಕೆ ವಿಷಯ ಅಲ್ಲವೋ ಅಂಥ ವಸ್ತುವಿನ ವಿಷಯದಲ್ಲಿ ಪ್ರಬಲವಾಗಿರ್ತಕ್ಕಂಥದ್ದು ಆಗಮ. ಪ್ರಕೃತದಲ್ಲಿ ಭಗವಂತ ಗುಣಪೂರ್ಣ, ಭಗವಂತ ದೋಷ ದೂರ ಎಂಬತಕ್ಕಂತಹ ಅಂಶಗಳೆಲ್ಲ ಇದು ಇಂದ್ರಿಯಕ್ಕೆ ವಿಷಯವಾದದ್ದಲ್ಲ ಅಂತ ಈ ವಿಷಯದಲ್ಲಿ ನಾವು ಆಗಮವನ್ನೇ ಪ್ರಮಾಣ ಅಂತ ಇಟ್ಕೊಳ್ಬೇಕು. ಅತೀಂದ್ರಿಯವಾದ ವಿಷಯ ಅಷ್ಟೇ ಅಲ್ಲ, ಪುಣ್ಯ ಪಾಪ ಅದೆಲ್ಲ ಕಣ್ಣಿಗೆ ಕಾಣಲ್ಲ, ಸ್ವರ್ಗ ನರಕ ಕಣ್ಣಿಗೆ ಕಾಣಲ್ಲ. ಹಾಂ, ಇವುಗಳ ವಿಷಯದಲ್ಲಿ ನಾವು ಒಪ್ಪಬೇಕು ಅನ್ಲಿಕ್ಕೇನು ಪ್ರಮಾಣ ಅಂತಂದರೆ ಅವಾಗ ಪಾಪೇನ ಪಾಪಂ ಶ್ರುತಿ ಹೇಳ್ತಾ ಇದೆ, ಪಾಪದಿಂದ ಪಾಪಲೋಕಕ್ಕೆ ಹೋಗ್ತಾನೆ, ಪುಣ್ಯೇನ ಪುಣ್ಯಂ ಪುಣ್ಯದಿಂದ ಪುಣ್ಯಲೋಕಕ್ಕೆ ಹೋಗ್ತಾನೆ ಅಂತ. ಹಾಗಾದರೆ ಈ ಶ್ರುತಿ ಈ ಆಗಮವು ಪ್ರಮಾಣ, ಸ್ವರ್ಗ ನರಕ ವಿಷಯದಲ್ಲಿ ಈ ಆಗಮವು ಪ್ರಮಾಣ ಅಂದರೆ ಅದು ಅತೀಂದ್ರಿಯ. ಪುಣ್ಯ ಇದೆ ಪಾಪ ಇದೆ ಕಾಣಿಸುತ್ತಾ? ಇಲ್ಲ. ಮತ್ತು ಅದೇ ವಿಷಯದಲ್ಲಿ ಏನು ಪ್ರಮಾಣ ಅಂತಂದರೆ? ಹಾಂ, ಅತೀಂದ್ರ ವಿಷಯದಲ್ಲಿ ಆಗಮಕ್ಕೆ ಪ್ರಾಮಾಣ್ಯ ಅಂತಕ್ಕಂಥದ್ದು. ಇದು ಐಂದ್ರಿಕ ವಿಷಯದಲ್ಲಿ ಆಗಮವು ಪ್ರಮಾಣವೇ, ಅದು ಸಂವಾದಿ ಪ್ರಮಾಣ ಆಗುತ್ತೆ. ಇಲ್ಲಿ ಪುಸ್ತಕ ಇದೆ ಅಂತ ಕಾಣಿಸ್ತಾ ಇದೆ, ನಾನು ಹೇಳಿದೆ ಇಲ್ಲಿ ನೋಡಿ ಪುಸ್ತಕ ಇದೆ ಅಂತ, ಆವಾಗ ಅದನ್ನು ಪ್ರಮಾಣ ಅಂತೀರಾ ಇಲ್ಲ ಅಂತೀರಾ? ನೋಡ್ತಾ ಇದ್ದೀರಾ, ನಾನು ಹೇಳಿದೆ ಇಲ್ಲಿ ಪುಸ್ತಕ ಇದೆ ಅಂತ. ಹಾಂ, ಇಲ್ಲಿ ಪುಸ್ತಕ ಇದೆ ಅಂತ ಹೇಳಿದೆ ನಾನು. ಹಾಂ ಹೌದು, ಆಗಮ ಅಂದರೆ ಶಬ್ದನೇ ಎಲ್ಲ ಕಡೆಯಲ್ಲೂ. ಒಟ್ಟು ವೇದದ್ದು ಆಗಲಿ ಅಥವಾ ಪೌರುಷೇಯವಾಗಲಿ ಯಾವುದು ಬೇಕು ಎಲ್ಲ ಶಬ್ದವನ್ನೇ ಆಗಮ ಅಂತ ಕರೆಯೋದು. ಆಗಮ ಅಂದರೆ ಶಬ್ದ, ನಿರ್ದುಷ್ಟವಾಗಿರ್ತಕ್ಕಂಥ ಶಬ್ದವನ್ನೇ ಆಗಮ ಅಂತ ಕರೆಯೋದು. ಆಗಮ ಶಬ್ದದ ಅರ್ಥ ನಿರ್ದುಷ್ಟವಾದ ಶಬ್ದ ಅಷ್ಟೇ. ನಾವು ಹೇಳಿದ್ದಾಗ್ಬೋದು ವೇದದ್ದು ಆಗ್ಬೋದು, ಶಬ್ದ ಅಂತಾನೆ ಹೇಳಿದ್ದು ನಾನು, ಶಬ್ದವನ್ನು ಹೇಳಿದ್ದಲ್ವಾ, ಶಬ್ದವನ್ನೇ ಹೇಳಿದ್ದು. ಆ ಶಬ್ದ ಎಂಬತಕ್ಕಂಥ ಇಲ್ಲಿ ಪುಸ್ತಕ ಇದೆ ಎಂಬತಕ್ಕಂಥದ್ದು ವಾಕ್ಯ ತಾನೆ, ಈ ವಾಕ್ಯ ಎಂಬತಕ್ಕಂಥದ್ದು ಪ್ರಮಾಣ. ಪ್ರತ್ಯಕ್ಷಕ್ಕೆ ಕಾಣ್ತಾ ಇದೆ ಅದನ್ನೇ ನಾನು ಹೇಳ್ತಾ ಇದ್ದೇನೆ. ಏನು ಪ್ರತ್ಯಕ್ಷಕ್ಕೆ ಪ್ರಾಬಲ್ಯ? ನಾನು ಇಲ್ಲಿ ಪುಸ್ತಕ ಇದೆ ಅಂತ, ನಾನು ಇಲ್ಲಿ ಪುಸ್ತಕ ಇದೆ ಅಂತ ಹೇಳಿದ್ದು ಯಾಕೆ? ನಾನು ನೋಡಿ ಹೇಳಿದ್ದು. ಈ ನಾನು ಹೇಳಿದ ವಾಕ್ಯ ಪ್ರಮಾಣ ಯಾಕೆ? ಹಾಂ, ಅದೇ ನೀವು ನೋಡಿಲ್ಲ, ನಾನು ಹೇಳಿದ್ರು ಒಪ್ತೀರೆ, ಯಾಕೆ ಒಪ್ತೀರಾ? ನಾನು ಪ್ರತ್ಯಕ್ಷ ನೋಡಿದ್ದೇನೆ ಅದಕ್ಕೆ. ಹಾಂ, ಪ್ರತ್ಯಕ್ಷ ಬಾದ ಅಲ್ಲ, ಪ್ರತ್ಯಕ್ಷದಿಂದ ಸಿದ್ಧವಾಗಿದೆ. ಹಾಂ, ಪ್ರತ್ಯಕ್ಷ ಬಲದಿಂದ. ಅಂದರೆ ನಾನು ಹೇಳಿದ ಮಾತಿಗೆ ಮಹತ್ವ ಯಾಕೆ? ಹಾಂ, ಪ್ರತ್ಯಕ್ಷ ಎಂಬ ಇದು ಹಾವಲ್ಲ ಅಂದೆ ನಾನು. ಯಾರೋ ಅಂದ್ಕೊಂಡ್ರು ಇಲ್ಲಿ ಹಾವು ಇದೆ ಬಿದ್ದಂಗಿದೆ ಅಂತ, ಅದಕ್ಕೆ ನಾನು ಹೇಳ್ತೇನೆ ಹಾವಲ್ಲ ಅಂತ. ಹಾಗಾದರೆ ಅವ್ರಿಗೆ ನೋಡಿದ್ದು ಹಾವು ಅಂತ ಕಂಡಿದೆ,
ನಾನು ಹಾವಲ್ಲ ಅಂತ ಹೇಳಿದೆ. ಹಾವಲ್ಲ ಅಂತ ನಂಬಿದ್ರು. ಯಾಕೆ ಅವ್ರು ಕೇಳ್ತಾರೆ, ಹಾವಲ್ಲ ಅಂತ ಹೆಂಗೆ ಹೇಳ್ತೀರಾ? ನಾನು ಮುಟ್ಟು ಬಂದೆ ಅಂತ ಹೇಳ್ತೇನೆ. ನಾನು ನೋಡಿದೆ ಅಲ್ಲ, ಬರೀ ಮುಟ್ಟದೆ ಅಂತ, ಬರೀ ನೋಡಿದ್ದಲ್ಲ, ಅದನ್ನು ಮುಟ್ಟಿ ಬಂದೆ ಅಂತ. ಅವಾಗೇನು ಹೇಳ್ತು, ಇದು ಸ್ಪರ್ಶ ಪ್ರತ್ಯಕ್ಷ, ಇದು ಸ್ಪರ್ಶನ ಪ್ರತ್ಯಕ್ಷ, ತ್ವಾಚ ಪ್ರತ್ಯಕ್ಷ. ಆದ್ದರಿಂದ ಇದು ಒಂದು ಪ್ರತ್ಯಕ್ಷ, ಇದು ಇಲ್ಲ. ಆದ್ರೆ ನಾವು ಹೇಳ್ತೇವೆ ಏನಂತ, ಇದು ಹಾವಲ್ಲ. ಹಾವಲ್ಲ ಅನ್ನೋದು ಮಾತು, ಅದು ಶಬ್ದ, ಅದು ಆಗಮ. ಹಾವಲ್ಲ ಅಂತ ನಾನು ಹೇಳಿದ ಮಾತು, ಇದು ಆಗಮ. ಇದಕ್ಕೆ ಪ್ರಾಮಾಣ್ಯ ಯಾಕೆ? ನಾನು ಹೇಳ್ತೇನೆ, ನೋಡಿದ್ದೇನೆ ನಾನು ಅಂತ ಹೇಳಿದೆ. ಅವ್ರು ಕೇಳ್ತಾರೆ, ನೀವು ಹಾವಲ್ಲ ಅಂತ ಹೇಳಿದ್ರಿ, ನಾನು ನಂಬೋದು ಹೇಗೆ ಅಂತ. ಅದಕ್ಕೆ ನಾನು ಹೇಳ್ತೇನೆ, ನಾನು ಅದನ್ನು ಪ್ರತ್ಯಕ್ಷತಾ ಕಂಡಿದ್ದೇನೆ ಅಂತ. ಹಾಗಾದರೆ ಈ ವಾಕ್ಯಕ್ಕೂ ಕೂಡ ಐಂದ್ರಿಕವಾದ ಕಣ್ಣಿಗೆ ಕಾಣುವಂತಹ ವಸ್ತುವಿನ ವಿಷಯದಲ್ಲಿ ಆಗಬೇಕಾದ್ರೆ ಆವಾಗ ಪ್ರತ್ಯಕ್ಷ ಮೂಲಕವಾಗಿ ಈ ಮಾತುಗಳಿಗೆ ಪ್ರಾಮಾಣ್ಯ. ಯಾವುದು ನೋಡಿ, ನೀವು ನೋಡಿದ್ರಿ ಇದನ್ನು, ಇದು ನೋಡಿದ್ರಿ ಈಗ, ಇದು ನೋಡಿದ ಕೂಡಲೇ ಏನು ಬಂತಿದು? ಮಸ್ತಕ ಮೊಬೈಲು ಜ್ಞಾನ ಬಂತ, ಮೊಬೈಲ್ ಅಲ್ಲ ಜ್ಞಾನ ಬಂತು, ಹೌದು ತಾನೇ? ಇದು ಜ್ಞಾನ. ನೇದಂ ರಜತಂ ಎಂಬತಕ್ಕಂಥದ್ದು ಶಬ್ದ ಪ್ರಯೋಗ ಮಾಡಲಿಲ್ಲ ನೀವು. ನಿಮಗೂ ನೋಡಿದ್ರಿ, ನೋಡಿದ ಕೂಡಲೇ ಇದು ಬಾಯಿಂದ ಬಂದದ್ದಲ್ಲ, ಏನು ಬಾಕ್ಸ್ ಅಂತ ಕಾಣಿಸ್ತು. ಮೊಬೈಲ್ ಅಲ್ಲ ಅಂತ ಬಂತ ಇಲ್ಲೋ ನಿಮಗೆ ಜ್ಞಾನ? ಇದು ಮೊಬೈಲ್ ಅಲ್ಲ ಅಂತ ಬಂತ ಇಲ್ಲೋ? ಇದು ಜ್ಞಾನ ಶಬ್ದವೇ ಅಲ್ಲ ಅದು. ನಾನು ಹೇಳ್ತಾ ಇರೋದು ಮೊಬೈಲ್ ಅಲ್ಲ ಅಂತ ಶಬ್ದ, ನಿಮಗೆ ಬಂದದ್ದೇನು? ನೀವು ಅದೇ ನಿಮ್ಗೆ ಹಂಗಾರೆ ಏನು ತೋರ್ತು? ಇದು ಮೊಬೈಲ್ ಅಲ್ಲ ಅಂತ ನಾನು ಹೇಳಿದೆ, ನಿಮಗೇನು ಕಂಡದ್ದಿದು? ಹೌದು ತಾನೇ? ಹಾಗಾದ್ರೆ ಇದು ಮೊಬೈಲ್ ಅಲ್ಲ ಅನ್ನೋದಿದೆಯಲ್ಲ, ಇದು ಜ್ಞಾನ. ಈ ಜ್ಞಾನಕ್ಕೆ ನಾನು ಹೇಳಿದ್ನಲ್ಲ ಇದು ಮೊಬೈಲ್ ಅಲ್ಲ ಅನ್ನೋದು, ಇದು ಸಂವಾದಿ, ಇದು ಆಗಮ. ನಿಮಗೆ ಬಂದಿದ್ದು ಮೊಬೈಲ್ ಅಲ್ಲ ಅನ್ನೋದು ಜ್ಞಾನ, ಇದು ಮೊಬೈಲ್ ಅಲ್ಲ ಅಂತ ನಾನು ಹೇಳಿದ್ದು ಶಬ್ದ, ವ್ಯತ್ಯಾಸ ಇದೆ. ಅದೇ ಹಾಗೆ ಬಾಧಕ ಜ್ಞಾನವೂ ಕೂಡ ಹಾಗೆ, ಮೊದಲು ಇದು ಹಾವು ಅಂತ ಬಂದಿತ್ತು, ನಾಯಂ ಸರ್ಪ ಜ್ಞಾನ ಬಂತು ಅಷ್ಟೇ. ನೀ ಶಬ್ದನೇ ಇಲ್ಲ ಅಲ್ಲಿ, ನೀವು ನೋಡಿದ ಕೂಡಲೇ ನಿಮಗೆ ಇದು ಹಾವಲ್ಲ ನಿಮ್ಮ ತಲೆಯಲ್ಲಿ ಅನ್ಕೊಂಡ್ರಿ. ಶಬ್ದ ಹೇಳಿಲ್ಲ ನೀವು, ಇದು ಅನ್ಕೊಂಡ್ರಿ ಅನ್ನೋದು ಇದು ಹಾವಲ್ಲ ಅಂತ ಅನ್ಕೊಂಡ್ರಿ. ಆಮೇಲೆ ನಾನು ಶಬ್ದದಿಂದ ಹೇಳಿದೆ ಇದು ನಾಯಂ ಸರ್ಪ, ಹಾಗೆ ನೇದಂ ರೈತಂ ಕೂಡ ಹಾಗೆ. ನೀವು ನೋಡ್ತೀರಾ, ನೋಡಿದ ಕೂಡಲೇ ಕೈಯಲ್ಲಿ ತೊಗೊಂಡ್ರಿ, ಕೈಯಲ್ಲಿ ತಂದ್ಕೊಳ್ಳೇ ನಿಮ್ಗೆ ಅನ್ನಿಸ್ತು, ಓ ಇದು ಬೆಳ್ಳಿ ಅಲ್ಲ ಅಂತ ಅನ್ನಿಸ್ತು. ಆಮೇಲೆ ನಾನು ಹೇಳ್ತೇನೆ ನೇದಂ ರಜತಂ, ನಿಮಗೆ ಬಂದದ್ದು ನೇದಂ ರಹಿತಂ ಜ್ಞಾನ, ಅದು ಬೇರೆ. ಅದನ್ನೇ ತಿಳಿಸ್ಕೊಡ್ತಕ್ಕಂಥದ್ದು ಶಬ್ದ. ನೇದಂ ರಹಿತಂ ಎಂಬತಕ್ಕಂಥ ಶಬ್ದದಿಂದ ಇದು ರಜತ ಅಲ್ಲ ಜ್ಞಾನ ಬರುತ್ತೆ. ನಿಮಗೆ ನೋಡಿದಾಗೂ ಕೂಡ ಇದು ರಜತ ಅಲ್ಲ ಜ್ಞಾನ ಬಂದಿದೆ, ನಿಮಗೆ ನೋಡಿದಾಗೂ ರಜತ ಅಲ್ಲ ಜ್ಞಾನ ಬಂತು. ಶಬ್ದದಿಂದ ಬಂದಿದ್ದು ಕೂಡ ರಜತ ಅಲ್ಲ ಅಂತ. ಆ ರಜತ ಅಲ್ಲ ಜ್ಞಾನ ಬರಲಿಕ್ಕೆ ಒಂದು ಕಡೆ ನೋಡಿದ್ದ ಕಾರಣ, ಇನ್ನೊಂದು ಕಡೆ ಶಬ್ದ ಕಾರಣ. ಇದು ಜ್ಞಾನ, ಜ್ಞಾನಕ್ಕೆ ಕಾರಣ, ಎರಡು ಇಟ್ಕೊಳ್ಬೇಕು. ಒಂದು ಜ್ಞಾನ, ಇನ್ನೊಂದು ಜ್ಞಾನಕ್ಕೆ ಕಾರಣ. ನೇದಂ ರೈತ ಅನ್ನೋದು ಜ್ಞಾನ, ಅದಕ್ಕೆ ಕಾರಣವಾದದ್ದು ಪ್ರತ್ಯಕ್ಷ. ನೇದಂ ರೈತನ ಶಬ್ದ ಪ್ರಯೋಗದಿಂದ ಬಂದದ್ದು, ಶಬ್ದದಿಂದ ಬಂದ ಜ್ಞಾನ ಶಾಬ್ದಬೋಧ ಅಂತ ಕರೀತಾರೆ, ಅದಕ್ಕೆ ಶಬ್ದ ಎಂಬತಕ್ಕಂಥದ್ದು ಕಾರಣ. ಹೀಗೆ ಜ್ಞಾನದ ಆಕಾರ, ಅದು ಒಂದು ಪ್ರತ್ಯಕ್ಷ, ಇನ್ನೊಂದು ಆಗಮ. ಹಾಂ, ಎರಡು ರೀತಿಯಾದ ಜ್ಞಾನ. ಈಗ ಪ್ರಾರಂಭದಲ್ಲಿ ವೇದ ಅಪೌರುಷೇಯತ್ವವನ್ನು ಸಾಧನೆ ಮಾಡ್ತಾರೆ. ಏನು ಸಾಧನೆ ಮಾಡ್ತಾರೆ ಅಂತ, ಊಟ ಆದಮೇಲೆ